Good evening students, welcome to Lion Career Academy. So as well as for the our main YouTube channel owner Bharatesh sir, as well as our another sir is there, Girish sir. So they are all teaching about the mathematics, reasoning, so GK knowledge, as well as the science concepts. So myself Somnath Jati, so I am teaching you just the English subject. Main thing is grammar, as well as the some question paper which are conducted just year back or 1 year actually. 2 year back. So today I am going to take your main examination which is conducted last year, that is second shift exam. So directly we will go to the questions. Just see, first one is okay, see directly nodre, just no now en madakpa main question dag nodu artha madkodna, just na last class na helidini ye madbeku navu first question nava clear agi artha madkore. Aa questions nodre, first one enappa, correctly spelt word. ಕರೆಕ್ಟ್ಲಿ ಸ್ಪೆಲ್ ದ ವರ್ಡ್ ಅಂದ್ರೆ ನೋಡ್ರಿ, ನಾಲ್ಕು ವರ್ಡ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆ ನಾಲ್ಕು ವರ್ಡ್ದಲ್ಲಿ ಯಾವ ಕರೆಕ್ಟ್ಲಿ ಆಗಿ ಕೊಟ್ಟಿದ್ದಾರೆ ನೋಡ್ರಿ, ಏನು ಕೊಟ್ಟಿದ್ದಾರೆ ನೋಡ್ರಿ. ಈಗ ಆಪ್ಷನ್ಸು, ಒನ್ ಇಸ್ ಬಿಸ್ನೆಸ್ಸು, ನೆಕ್ಸ್ಟು ಬಿಸ್ನೆಕ್ಸ ಅಥವಾ ಬಿಸ್ನೆಸ್ ಅಥವಾ ಬಿಸಿನೆಸ್ ನೋಡ್ರಿ. ಸ್ಟಾರ್ಟಿಂಗ್ ಲೆಟರ್ ಏನು ಬರುತ್ತೆ ರೀ, ಬಿಸಿ ಅಂದರೆ ಬಿ ಯು ಎಸ್ ಐ ಬರ್ತೈತಿ, ನೆಕ್ಸ್ಟ್ ಎನ್ ಇ ಡಬಲ್ ಎಸ್ ಅಂತ ಬರ್ತೈತಿ. ಸೊ ಆಪ್ಷನ್ ಯಾವ್ದು ನೋಡಿದ್ರಾಗ ಯಾವ್ದು ಕರೆಕ್ಟ್ ಆಗ್ತದೆ. ಸೊ ನೋಡ್ರಿ, ಫಸ್ಟ್ನೇ ಆಪ್ಷನ್ ಆ್ಯಕ್ಚುಲಿ ಕರೆಕ್ಟ್. ಯಾಕೆ ನೋಡ್ರಿ, ಇಲ್ಲಿ ಬಿಸ್ನೆಸ್ ಅಂದ್ರೆ ಬಿ ಯು ಐ ಎಸ್ ಬರಲ್ಲ, ಬಿ ಯು ಎಸ್ ಐ ಅಂತ ಬರ್ತೈತಿ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಥರ್ಡ್ ಒಂದು ಏನು ಮಾಡ್ಯಾರ, ಬಿ ಯು ಐ ಎಸ್ ಅಂತ ಕೊಟ್ಟಾರ, ಎನ್ ಇ ಡಬಲ್ ಎಸ್. ಮತ್ತೆ ಫೋರ್ತ್ ಒಂದು ನೋಡ್ರಿ, ಬಿ ಯು ಎಸ್ ಐ, ಬಟ್ ಏನು ಮಾಡ್ತೀವಿ ಸಿಂಗಲ್ ಬರ್ತೈತಿ, ಇಲ್ಲಿ ಡಬಲ್ ಆಗಿದಾವ. ಸೊ ಫಸ್ಟ್ ಆಪ್ಷನ್ ಇಸ್ ಬಿಸ್ನೆಸ್ ಕರೆಕ್ಟ್. ಸೊ ನೆಕ್ಸ್ಟ್ ಒಂದು ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಮಿ. ಸಿನಾನಮಿ ಅಂದ್ರೆ ನಾ ಏನು ಹೇಳಿ ಲಾಸ್ಟ್ ಕ್ಲಾಸ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಓಡಿದು. ಸಿನಾನಮಿ ಅಂದ್ರೆ ಸಮನಾರ್ಥಕ ಪದ ಅಂತೇಳಿ, ಸಮನಾರ್ಥಕ ಪದವನ್ನ ಬರಿಬೇಕು ನಾವು. ಸೊ ಯಾವ್ದು ಸಮನಾರ್ಥಕ ಪದ ನಾವು ಬರೀಪ್ಪ, ಈಗ ಕೀನ್ಗ್ ಅಂತೇಳಿ, ಕೀನಿಂದ ಯಾವ್ದು ಸಮನಾರ್ಥಕ ಪದ ಆಗ್ತಂತ ಕೇಳಿದಾರೆ ಅವರು. ಸೊ ಅದ್ರಾಗ ನೋಡ್ರಿ, ನಾವು ಕೆಳಗೊಂದು ಸೆಂಟೆನ್ಸ್ ಕೊಟ್ಟಾರ ಅವ್ರ, ಐ ಆಮ್ ಈಗರ್ ಅಂಡ್ ಹ್ಯಾಪಿ ಟು ವಿಸಿಟ್ ಅಂದ್ರೆ ಏನ್ ಹೇಳ್ರಿ, ಹ್ಯಾಪಿ ಏನಪ್ಪ ಎಲ್ಲಿ ವಿಸಿಟ್ ಮಾಡಕ, ಬ್ಯೂಟಿಫುಲ್ ಸಿಟಿ ಆಫ್ ದ ಡಾರ್ಜಿಲಿಂಗ್ ಅಂತ ಒಂದು ಪ್ಲೇಸು. ಏನಂತಾರೆ ಇರೋರು, ನೆಕ್ಸ್ಟ್ ಮಂತ್ ವಿತ್ ಮೈ ಫ್ಯಾಮ್ಲಿ. ಏನಂತ ನೋಡ್ರವ, ನಾ ಒಂದು ಪ್ಲೇಸಿಗೆ ಹೋಗ್ಬೇಕೈತಿ. ಯಾವ ಪ್ಲೇಸ್ ಬರೋದು, ಡಾರ್ಜಿಲಿಂಗ್ ಅಂತ ಪ್ಲೇಸ್ ಐತಿ, ನಾ ಯಾವಾಗ ಹೊಂಟೀನಿ, ನೆಕ್ಸ್ಟ್ ಮಂತ್ ಅಂದೆ ಹೊಂಟಿದ್ದೀನಿ. ಸೊ ನೋಡ್ರಿ, ಕೀನ್ ಅಂತಕ್ಕಂಥದ್ದು ವರ್ಡ್ ಮೀನಿಂಗ್ ಏನಾಗ್ತದ, ಸಿನಾನಮಿ ಅಂದ್ರೆ ಸಮನಾರ್ಥಕ ಪದ ಯಾವ್ದಾಗ್ತೈತಿ ಇಲ್ಲಿ. ಸೊ ಅಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಾರ ಅವ್ರ, ಬ್ಯೂಟಿಫುಲ್, ವಿಸಿಟ್, ಈಗರ, ಹ್ಯಾಪಿ ಅಂತೇಳಿ. ಸೊ ನೋಡ್ರಿ, ಫಸ್ಟ್ ಹ್ಯಾಪಿ ಅಂದ್ರೆ ಏನ್ ಬರ್ತೀರಿ, ಸಂತೋಷ ಅಂತ ಬರ್ತದ, ಸಂತೋಷ ಅಥವಾ ಖುಷ್, ಏನೇರಿ ಖುಷ್ ಅಂತ ಬರ್ತದ. ಓಕೆ, ನೆಕ್ಸ್ಟ್ ನೋಡ್ರಿ, ಬ್ಯೂಟಿಫುಲ್ ಸುಂದರ ಅಂತ ಬರ್ತೈತಿ, ಸುಂದರ ಅಂತೇಳಿ ಬರ್ತೈತಿ, ಅಥವಾ ನೋಡಾಕ ಚಂದ ಅಂತಾರೆ ನೋಡ್ರಿ. ಆದ ವಿಸಿಟ್ ಅಂದ್ರೆ ಏನೇಳಪ್ಪ ಇಲ್ಲಿ, ನಾವ ಭೇಟಿ ಕೊಡೋದು. ಸೊ ನೋಡ್ರಿ, ಎಕ್ಸಾಕ್ಟ್ ಏನಪ್ಪ ಕೀನ್ ಮೀನಿಂಗ್ ಅಂದ್ರೆ ಎಕ್ಸೈಟೆಡ್ ಅಂದಂಗೆ ನೋಡ್ರಿ, ಎಕ್ಸೈಟೆಡ್ ಅಂದ್ರೆ ನಂಗೆ ಪೂರ್ತಿ ಖುಷಿ ಐತೆ ಅಂದಂಗೆ. ಸೊ ಇನ್ನೊಂದು ವರ್ಡ್ ಏನಾಗುತ್ತೆ ನೋಡ್ರಿ ಇಲ್ಲಿ, ಐ ಆಮ್ ಈಗರ್, ಹ್ಯಾಪಿ ಅಂದ್ರೆ ಸಂತೋಷ ಅಂತ ಬಂತು. ಸೊ ಈಗರ್ ಅಂತಕ್ಕಂಥ ಇನ್ನೊಂದು ವರ್ಡ್ ಏನಪ್ಪ ಮೀನಿಂಗ, ಕೀನ್ ಇನ್ನೊಂದು ವರ್ಡ್ ಮೀನಿಂಗ್ ಏನಪ್ಪ ಅಂದ್ರೆ ಈಗರ್. ಸೊ ಇಲ್ಲಿ ಆಪ್ಷನ್ ಯಾವ್ದು ನೋಡ್ರಿ, ಥರ್ಡ್ ಒನ್ ನೋಡ್ರಿ. ಕೀನ್ ಇನ್ನೊಂದು ಏನ್ ಬರ್ತದೆ ನೋಡ್ರಿ ಇಲ್ಲಿ, ಕೀನ್ ಎದ್ರ ಕ್ವಶನ್ ಕೇಳ್ತಾನಪ್ಪ, ಪ್ರಿಪೋಸಿಷನ್ ಒಳಗೆ ನೋಡ್ರಿ, ಎದ್ರೊಳಗಡೆ ಪ್ರಿಪೋಸಿಷನ್ ನೋಡ್ರಿ. ಜಸ್ಟ್ ನಿಮ್ಗೊಂದು ಕ್ವಶನ್ ಕೊಡ್ತಾನೆ ನಾನು, ಐ ಆಮ್ ಕೀನ್ ಡ್ಯಾಶ್ ಮೀಟಿಂಗ್ ಫಾರ್ ಯು ನೋಡ್ರಿ, ಏನ್ ಮೀನಿಂಗ್ ಬರ್ತದ, ಐ ಆಮ್ ಕೀನ್ ಡ್ಯಾಶ್ ಫಾರ್ ಮೀಟಿಂಗ್ ಫಾರ್ ಯು. ಸೊ ಆಪ್ಷನ್ ನೋಡ್ರಿ, ಇಲ್ಲಿ ಏನು ಬರ್ಬೋದು ನಿಮ್ಗೆ, ಆಫ್ ಅಂತ ಬರ್ಬೋದು, ಆಟ್ ಅಂತ ಬರ್ಬೋದು, ಸಿ ಆನ್ ಅಂತ ಬರ್ಬೋದು, ಅಥವಾ ಆಪ್ಷನ್ ಡಿ ಫ್ರಾಮ್ ಅಂತ ಬರ್ಬೋದು ನೋಡ್ರಿ. ಇಲ್ಲಿ ಆಪ್ಷನ್ಸ್ ಏನು ಮಾಡ್ಯಾರ, ಈಗ ಒಂದು ಕ್ವಶನ್ ಏನು ಕೇಳಿದಾರೆ ನಮ್ಗೆ ಅವ್ರು ಹೇಳ್ರಿ, ಸಿನಾನಮಿ ಅಂತ ಕೇಳ್ಯಾರು, ಸಿನಾನಮಿ ಅಂದ್ರೆ ನೋಡ್ರಿ ಸಮನಾರ್ಥಕ ಪದ ಅಂತ ಕೇಳಿದಾರು. ಕೀನ್ದೇನು ಬರುತ್ತಪ್ಪ, ಎಕ್ಸೈಟ್ ಅಂತ ಬರ್ತದ, ಎಕ್ಸೈಟ್ ಅಂದ್ರೆ ಏನಪ್ಪ ಜಸ್ಟ್ ಅದ್ರ ಸಿನಾನಮಿ ಏನಂತ ಬರುತ್ತೆ ನಮ್ಗೆ, ಈಗ ಈಗರ್ ಅಂತ ಬಂತು. ಓಕೆ, ಆಪ್ಷನ್ ಸಿ ರೈಟ. ಬಟ್ ನೋಡ್ರಿ, ಇನ್ನೊಂದು ನಿಮ್ಗೆ ಎಕ್ಸ್ಟ್ರಾ ಕ್ವಶನ್ ಏನು ಕೇಳ್ತೀನಿ ನಿಮ್ಗೆ,
ಒಂದು ಪ್ರಿಪೋಸಿಷನ್ ಕೇಳ್ತಾನೆ. ಸೊ ನೋಡ್ರಿ ಏನು ಕ್ವಶನ್ ಅದ, ಐ ಆಮ್ ಕೀನ್ ಡ್ಯಾಶ್ ಮೀಟಿಂಗ್ ಫಾರ್ ಯು, ನಾನು ನಿಮ್ಗೆ ಭೇಟಿ ಆಗಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಥವಾ ಪೂರ್ತಿ ಎಕ್ಸಾಕ್ಟ್ ಆಗಿದೆ ಅಂತ ಹೇಳ್ತಾನೆ. ಸೊ ಅಲ್ಲಿ ಏನು ಬರ್ಬೋದು ನೋಡ್ರಿ. ಹಾ ಸಚಿನ್ ಏನು ಆಪ್ಷನ್, ಫ್ರಾಮ್ ಡಿ ಅಲ್ಲ, ಬಿ ಆಟ್ ಅಲ್ಲ, ಆಟ್ ಅಂದ್ರೆ ಏನು ಬರುತ್ತೆ ಹೇಳ್ರಿ, ಫೇಸಿಂಗ್ ಬರ್ತದ. ಸೊ ನೋಡ್ರಿ ಮೇನ್ ಥಿಂಗ್ ನಾವು ಏನು ನೆನ್ಪಿಡ್ಬೇಕಪ್ಪ ಅಂದ್ರೆ ಆಲ್ವೇಸ್ ಕೀನ್ ಕೂಡ ಯಾವಾಗಲೂ ಏನು ಬರ್ತದೆ, ಆನ್ ಬರ್ತದೆ. ಏನು ಹೇಳ್ರಿ, ಆನ್. ಸೊ ನೋಡ್ರಿ ಆಫ್ ಅಲ್ಲ ಅಥವಾ ಆಟ್ ಅಲ್ಲ, ಫ್ರಾಮ್ ಅಲ್ಲ. ಸೊ ಯಾವ್ದು ಬರುತ್ತೆ ಹೇಳ್ರಿ, ಆನ್. ಯಾವಾಗಲೂ ಕೀನ್ ಬಸಕ್ಕೆ ಏನು ಇರುತ್ತಪ್ಪ, ಆನ್ ಅಂತ ಬರ್ತದೆ. ನೋಡ್ರಿ ಜಸ್ಟ್ ನೋಡ್ರಿ ಮೇನ್ ಥಿಂಗ್ ಏನೇನ್ಬಿಡಪ್ಪ, ನಾವು ಕೀನ್ ಯಾವಾಗ ಕೇಳ್ತಾರ, ಇನ್ ಕೇಸ್ ಪ್ರಿಪೋಸಿಷನ್ ಕೇಳಿರಪ್ಪ ಅಂತ ನಾವು ಏನ್ ಮಾಡ್ಬೇಕು, ಅಲ್ಲಿ ಯಾವಾಗಲೂ ಆನ್ ಅನ್ನ ಯೂಸ್ ಮಾಡಬೇಕು. ಸೊ ನೋಡ್ರಿ ಆಪ್ಷನ್ ಏನಪ್ಪ ನಮ್ದು ಇಲ್ಲಿ, ಆಪ್ಷನ್ ಥರ್ಡ್ ಕೀನ್ ದ ಸಿಮ್ನಾನ್, ಯಾವ್ದು ಸಿನಾನ್ಮಿ ವರ್ಡ್ ಯಾವ್ದು ಬರುತ್ತಪ್ಪ ಇಲ್ಲಿ, ಈಗ ಅದನ್ನ ಬರ್ತದೆ. ಸೊ ನೆಕ್ಸ್ಟ್ ನೋಡ್ರಿ ಎಂಟಾನಮಿ ಅಂದ್ರೆ ಅಪೋಸಿಟ್ ವರ್ಡ್ ನೋಡ್ರಿ, ಎದ್ರದ ಅಪೋಸಿಟ್ ಕ್ಯಾರ್ ನೋಡ್ರಿ ಇಲ್ಲಿ, ಸ್ಕ್ಯಾರಸಿಟಿ ಇನ್ ದ ಗಿವನ್ ಸೆಂಟೆನ್ಸ್ ನೋಡ್ರಿ. ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಐಸ್ ಗ್ಲೇಸಿಯರ್, ಐಸ್ ಗ್ಲೇಸಿಯರ್ ಅಂದ್ರೆ ಏನ್ ಬರುತ್ತಪ್ಪ ಇಲ್ಲಿ, ಐಸ್ ಇರ್ತಕ್ಕಂಥ ಒಂದು ಪ್ಲೇಸ್ ಅಕ್ರಾಸ್ ದ ಗ್ಲೋಬ್ ಒಳಗ, ಪೀಪಲ್ ಡೋಂಟ್ ಹ್ಯಾವ್ ಎಕ್ಸಿಸ್ ಆಫ್ ಫ್ರೆಶ್ ಡ್ರಿಂಕಿಂಗ್ ವಾಟರ್ ನೋಡ್ರಿ. ಸ್ಕ್ಯಾರಟಿಸ್ ಮೀನಿಂಗ್ ಏನ್ ಬರ್ತೈತಪ್ಪ, ಈಸಿಯಾಗಿ ನೋಡ್ರಿ ಇದು ಕಾಮನ್ ವರ್ಡ್ ಯೂಸ್ ಮಾಡೋದ, ಸ್ಕ್ಯಾರಟಿ ಅಂತಕ್ಕಂಥದ್ದು ಶಾರ್ಟೇಜ್ ಅಂತ ಬರ್ತದ. ಓಕೆ ಶಾರ್ಟೇಜ್ ಅಂದ್ರೆ ಏನು ಹೇಳ್ರಿ, ಕಡಿಮೆ ಐತೆ ಅಲ್ಲಿ. ಏನು ಯಾಕೆ ಕಡಿಮೆ ಐತಪ್ಪ, ಈ ಒಂದು ಇನ್ಸ್ಪೈರ್ಡ್ ಅಂದ್ರೆ ಏನ, ಇದಾಗೂ ಐಸ್ ಗ್ಲೇಸಿಯರ್ಸ್ ಗ್ಲೋಬ್ ಅಕ್ರಾಸ್ ಇತ್ತ ಐತಿ, ಆದರೂ ಕೂಡ ಏನಾಗೈತೆ ಹೇಳ್ರಿ, ಪೀಪಲ್ ಡೋಂಟ್ ಹ್ಯಾವ್ ಎಕ್ಸೆಸ್ ಆಫ್ ಫ್ರೆಶ್ ವಾಟರ್, ಫ್ರೆಶ್ ಡ್ರಿಂಕಿಂಗ್ ವಾಟರ್ ಅಂದ್ರೆ ನೋಡ್ರಿ ಆ ಸೆಂಟೆನ್ಸ್ ಒಳಗೆ ಏನ್ ಮಾಡಿದಾರೆ ಹೇಳ್ರಿ, ಆ ವರ್ಡ್ ಕೊಟ್ಟಿದ್ದಾರೆ ಶಾರ್ಟೇಜ್. ಇದ್ರ ಏನ ಎಂಟಾನಮಿ ಏನಾಗೈತೆ ನೋಡ್ರಿ, ಆಪ್ಷನ್ ಐತೆ ನೋಡ್ರಿ ಇದ್ರಾಗ, ಹ್ಯಾವ್ ಎಕ್ಸೆಸ್ ಆಫ್ ಫ್ರೆಶ್ ವಾಟರ್ ಇದ್ರಾಗ ಐತಿ ನೋಡ್ರಿ ಇಲ್ಲಿ ಆಪ್ಷನ್ ಒನ್. ಸೊ ಏನ್ ಹೇಳ್ರಿ ಅಲ್ಲಿ ಅಪೋಸಿಟ್ ಆಫ್ ಕ್ಯಾಲಸಿಟಿ ಏನಾಗೈತೆ ಪೈ ನಮ್ದ, ಎಕ್ಸೆಸ್ ಅಂತ ಬರ್ತದೆ, ವಾಟರ್ ಬರಂಗಿಲ್ಲ, ಗ್ಲೇಷಿಯರ್ ಅಂತ ಬರಂಗಿಲ್ಲ, ಫ್ರೆಶ್ ಬರಂಗಿಲ್ಲ. ಸೊ ನೋಡ್ರಿ ಸ್ಕ್ಯಾರಸಿಟಿ ಅಂದ್ರೆ ಅರ್ಥ ಏನ, ಮೀನಿಂಗ ಸಿನಾನಮಿ ಶಾರ್ಟೇಜ್, ಅದ್ರ ಅಪೋಸಿಟ್ ಏನ್ ಬರ್ತದಪ್ಪ ಹೇಳ್ರಿ ಆಂಟಾನಮಿ. ಆಕ್ಚುಲಿ ಅಲ್ಲೇ ಕೂಡ ನೋಡ್ರಿ ಸೆಂಟೆನ್ಸ್ ಒಳಗೆ ಯಾವ್ದು ಹೇಳಿ ಎಕ್ಸೆಸ್. ಸೊ ಆಪ್ಷನ್ ಯಾವ್ದೈತೆ ನೋಡ್ರಿ ಇಲ್ಲಿ, ಆಪ್ಷನ್ ಒನ್. ಸೊ ನೋಡ್ರಿ ಸ್ಕ್ಯಾರಸಿಟಿ ಅಪೋಸಿಟ್ ಏನಪ್ಪ ಎಕ್ಸೆಸ್, ಅದ್ರ ಸಿನಾನಮಿ ಏನಾಗ್ತದೆ ಶಾರ್ಟೇಜ್. ಸೊ ನೆಕ್ಸ್ಟ್ ಒಂದು ನೋಡ್ರಿ, ಸೆಲೆಕ್ಟ್ ದ ಆಪ್ಷನ್ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ಪ್ಯಾಸಿವ್ ವಾಯ್ಸ್ ನೋಡ್ರಿ. ಆಗ ನೆಕ್ಸ್ಟ್ ಜಸ್ಟ್ ನಾವೇನ ಇದು ಹಿಂದಿನ ಪ್ರೀವಿಯಸ್ ಕ್ಲಾಸ್ದಾಗ ಹೇಳಿ ನೋಡ್ರಿ ನಿಮ್ಗೆ ಪ್ಯಾಸಿವ್ ವಾಯ್ಸ್ ಆಗಿ ಏನಾಗಿತ್ತು ಹೇಳಿ ಇಲ್ಲಿ ಫಾರ್ಮ್ ನೋಡ್ಬೇಕು. ಇಲ್ಲಿ ಕ್ವಶನ್ ಆಗಿ ಏನಾಗ್ರಿ ಫ್ರೈಟನ್ ಐತಿ, ಈ ಫ್ರೈಟನ್ ಯಾವ ಫಾರ್ಮ್ ಐತಿ ನೋಡ್ರಿ ವರ್ಬು, ಸಡನ್ ನಾಯ್ಸ್ ಫ್ರೈಟನ್ ದ ಹಾರ್ಸ್, ಇದು ಸೆಕೆಂಡ್ ಫಾರ್ಮ್, ಸೆಕೆಂಡ್ ಫಾರ್ಮ್ದಾಗೈತಿ. ಸೊ ಸೆಕೆಂಡ್ ಫಾರ್ಮ್ದಾಗ ಐತೆ ಅಂದ್ರೆ ಏನೈತೆ ಹೇಳ್ರಿ ಇಲ್ಲಿ, ಫ್ರೈಟನ್ ಕೊಟ್ಟಾರಂದ್ರೆ ಇದ್ರ ಹಿಂದೆ ಏನಿಸ್ಬೇಕು ನಾವು, ಬಿ ಇದ್ದಲ್ಲಿ ಅದ್ರ ಬಾಜುಕ ವಾಸ್ ಬರಬೇಕು. ಸೊ ಡೈರೆಕ್ಟ್ಲಿ ನೋಡ್ರಿ ಕ್ವಶನ್ ಒಳಗೆ ವಾಸ್ ಅಂತ ಯಾವ್ದು ಕೊಟ್ಟವರು. ಸೊ ಫಸ್ಟ್ ಇಲ್ಲಿ ಹ್ಯಾಸ್ ಐತಿ, ಇದು ಆನ್ಸರ್ ಡಿಲೀಟ್ ಆಗ್ತದೆ. ಸೊ ಸೆಕೆಂಡ್ ಒಂದು ನೋಡ್ರಿ ಇಲ್ಲಿ ಹ್ಯಾಡ್ ಐತಿ, ಹ್ಯಾಡ್ ಬರಂಗಿಲ್ಲ, ಯಾಕಂದ್ರೆ ಸೆಕೆಂಡ್ ಫಾರ್ಮ್ ಇತ್ತಂದ್ರೆ ನಾವು ಅಲ್ಲಿ ಮಾಡಬೇಕು ವಾಸ್ ಅವರ್ ವೇರ್ ಬರಬೇಕು. ಸೊ ಇಲ್ಲಿ ನೋಡ್ರಿ ಗಾಟ್ ಗೆಟ್ ಸೆಕೆಂಡ್ ಫಾರ್ಮ್ ನಾವು ಪ್ಯಾಸಿವ್ ವಾಯ್ಸ್ದಾಗ ಯೂಸ್ ಮಾಡಲ್ಲ. ಸೊ ಡೈರೆಕ್ಟ್ಲಿ ಆನ್ಸರ್ ಏನಪ್ಪ ನಮ್ದು ಹೇಳ್ರಿ ಇಲ್ಲಿ ಸೆಕೆಂಡ್ ಒನ್. ಸೊ ಏನಾಗತ್ತೆ ಹೇಳ್ರಿ, ಫಸ್ಟ್ ನೋ ಕ್ವಶನ್ ಆಗಿ ನೋಡ್ರಿ ವರ್ಬ್ ಏನಿತ್ತಪ್ಪ ಸೆಕೆಂಡ್ ಫಾರ್ಮ್ದಾಗೈತಿ. ಸೊ ಆಬ್ವಿಯಸ್ಲಿ ಸೆಕೆಂಡ್ ಫಾರ್ಮ್ದಾಗೈತಿ ಅಂದ್ರೆ ನಾವೇನು ಮಾಡಪ್ಪ ಇಲ್ಲಿ ವಾಸ್ ಅಥವಾ ವೇರ್ ಎಲ್ಲಿ ಬಂದಿದೆ ನೋಡಬೇಕು. ಸೊ ನೋಡ್ರಿ ಇಲ್ಲಿ ಎಷ್ಟನೇ ಆಪ್ಷನ್ ಆಗೈತಿ, ಡೈರೆಕ್ಟ್ ನಿಮ್ಗೆ ಗೊತ್ತಾಗೈತಿ ಹ್ಯಾಸ್ ಬರಲ್ಲ, ಹ್ಯಾಡ್ ಬರಂಗಿಲ್ಲ, ಗಾಟ್ ಕೂಡ ಅಲ್ಲಿ ಆನ್ಸರ್ ಬರಂಗಿಲ್ಲ. ಡೈರೆಕ್ಟ್ಲಿ ವಾಸ್ ಯಾವುದೇ ಸೆಂಟೆನ್ಸ್ ಇಲ್ಲಿ ನೋಡ್ರಿ ಸೆಕೆಂಡ್ ಒನ್, ದ ಹಾರ್ಸ್ ವಾಸ್ ಫ್ರೈಟನ್ಡ್ ಬೈ ಎ ಸಡನ್ ನಾಯ್ಸ್. ಓಕೆ ಸೊ ಏನಾಯ್ತು ನೋಡ್ರಿ ಇಲ್ಲಿ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಆಗೈತೆ ನೋಡ್ರಿ. ಸೊ ನೋಡ್ರಿ ನೆಕ್ಸ್ಟ್ ಒನ್ ಇದು ಮೇನ್ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಕ್ವಶನ್ ಐತದ, ಇನ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ದಿ ಅಂಡರ್ಲೈನ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್ ನೋಡ್ರಿ. ಅಂಡರ್ಲೈನ್ ಕೊಟ್ಟಾರ ಅಲ್ಲಿ ಏನ ಎಡಿಷನ್ ಮಾಡ್ಬೇಕು ನಾವು. ಓಕೆ
ಇನ್ ಟುಡೇಸ್ ವರ್ಲ್ಡ್ ಅಂದ್ರೆ ಈಗಿನ ದಿವಸದಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ತಾರಪ್ಪ, ಏನೇರಿ ಸೈನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾರ, ಮಸ್ಟ್ ಬಿ ಯೂಸ್ಡ್ ಫಾರ್ ಫೀಡಿಂಗ್ ದ ಚೇಂಜಿಂಗ್ ಫೋರ್ಸಸ್ ಇನ್ ದ ಸೊಸೈಟಿ ಅಂತ ಕೇಳ್ತಾನೆ ನೋಡ್ರಿ. ಅಂಡರ್ಲೈನ್ ವರ್ಲ್ಡ್ ಮಸ್ಟ್ ಅಂತ ಅದ ನೋಡ್ರಿ, ಮಾಡಲರಿ ವರ್ಬ್ ಬರ್ತಾವು. ಮಾಡಲರಿ ವರ್ಬ್ಸ್ ಅಂದ್ರೆ ಏನಾಗ್ತೈತಿ ಇದರಲ್ಲಿ, ಮಸ್ಟ್ ಹ್ಯಾಡ್ ಬೀನ್ ಬರೋದಿಲ್ಲ, ಮಸ್ಟ್ ಹ್ಯಾವ್ ಬೀನ್ ಅಂತ ಬರೋದಿಲ್ಲ, ಯಾಕಂದ್ರೆ ಇದು ಪಾಸ್ಟ್ ಬಗ್ಗೆ ಹೇಳ್ತದೆ. ಮಸ್ಟ್ ಹ್ಯಾವ್ ಅಂತಂದ್ರೆ ಏನಾಗ್ತೈತಿ, ಏನು ಅಲ್ಲಿ ವಾಕ್ಯ ಇರ್ತದೆ ಅಥವಾ ಏನು ಸೆಂಟೆನ್ಸ್ ಇರ್ತೈತಿ, ಪಾಸ್ಟ್ ಘಟನೆ ನಡೆಯೋದನ್ನ ಇದು ಹೇಳ್ತೈತಿ. ಯಾವ್ದು ಹೇಳ್ರಿ, ಮಸ್ಟ್ ಹ್ಯಾವ್ ಅಂತ. ಅದು ನೋಡ್ರಿ, ಮಸ್ಟ್ ಬಿ, ಮಸ್ಟ್ ಯೂಸ್ಡ್, ಅದು ಡೈರೆಕ್ಟ್ ಕೂಡ ಬರೋದಿಲ್ಲ, ಅಲ್ಲಿ ಐ ಎನ್ ಜಿ ಬರ್ತೈತಿ. ಸೊ ಈ ಆನ್ಸರ್ ಏನಪ್ಪ ನಮ್ದು ಡೈರೆಕ್ಟ್ಲಿ, ಮಸ್ಟ್ ಬಿ ಯೂಸ್ಡ್ ಟು ಫೀಡ್ ಅಂತೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲಿ ಏನಾಗ್ತೀನಿ, ಒಂದು ಟೂ ಬಂದಾಗ ವರ್ಬ್ ಬೇಸ್ ಇರ್ತೈತಿ, ಎಕ್ಸೆಪ್ಟ್ ಅವು ಬೇರೆ ಬಂದಾಗ ಫಾರ್ ಅಥವಾ ಅದರ್ ಪ್ರಿಪೋಸಿಷನ್ ಯೂಸ್ ಬಂತಂದ್ರೆ ಇಲ್ಲಿ ಪ್ಲಸ್ ಐ ಎನ್ ಜಿ ಫಾರ್ಮ್ ಬಂದಿರ್ತೈತಿ. ನೋಡ್ರಿ ಇಲ್ಲಿ ಏನಾಗೈತಿ, ನೋಡ್ರಿ ಇಲ್ಲಿ ಮಸ್ಟ್ ಹ್ಯಾಡ್ ಬೀನ್ ಬಂದೈತಿ. ಸೊ ಯೂಸ್ ಟು ಇಲ್ಲಿ ಏನ್ ಬರ್ಬೇಕಾಯ್ತು, ಹ್ಯಾಡ್ ಮುಂದ್ ಮಸ್ಟ್ ಅಂದ್ರೆ ಮಾಡಲ್ ಆಕ್ಸಿಲರಿ ವರ್ಬ್ಸ್ ಅಂತ ಬರ್ತಾವು. ಇಲ್ಲಿ ಏನಾಗ್ತದೆ, ಆಕ್ಚುಲಿ ಮಸ್ಟ್ ಬಿ ಯೂಸ್ಡ್ ಟು ಫೀಡ್ ಅಂತ ಬರ್ತೈತಿ. ಫಾರ್ ಬಂದಿತ್ತು, ಇಲ್ಲಿ ಬೇಸ್ ಫಾರ್ಮ್ ಬಂದೈತಿ ನೋಡ್ರಿ ಫೀಡ್. ಸೊ ಟೂ ಮುಂದ ಬೇಸ್ ಫಾರ್ಮ್. ಸೊ ಆಬ್ವಿಯಸ್ಲಿ ಆನ್ಸರ್ ಏನಾಗತ್ತೆ ನಮ್ದು, ಇಲ್ಲಿ ಮಸ್ಟ್ ಬಿ ಯೂಸ್ಡ್ ಟು ಫೀಡ್ ಅಂತೇಳಿ. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಸೆಲೆಕ್ಟ್ ದ ಆಪ್ಷನ್ ವಿತ್ ದಿ ಕರೆಕ್ಟ್ ಸ್ಪೆಲ್ಲಿಂಗ್. ನೋಡ್ ಅಲ್ಲಿ ಏನ್ ಮಾಡ್ಯಾರ, ಸ್ಪೆಲ್ಲಿಂಗ್ ಟು ರಿಪ್ಲೇಸ್ ದ ಅಂಡರ್ಲೈನ್ ವರ್ಡ್ ಇನ್ ದಿ ಗಿವನ್ ಸೆಂಟೆನ್ಸ್. ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಾರು, ಅಲ್ಲಿ ಕೊಟ್ಟಕ್ಕಂತ ಸೆಂಟೆನ್ಸ್ ಒಳಗೆ ಏನಾಗೈತಿ, ಎನ್ಚಾಂಟಿಂಗ್ ಸಿನೇರಿ, ಈ ವರ್ಡ್ ಏನ್ ಮಿಸ್ಟೇಕ್, ಅದ ಕರೆಕ್ಟ್ ಸ್ಪೆಲ್ ಏನಾಗಬಹುದು ನೋಡ್ರಿ. ಇಲ್ಲಿ ಒಂದೇದ್ರೊಳಗ ಎನ್ಚಾಂಟಿಂಗ್ ಇದೇನೈತಿ, ಎನ್ಚಾಂಟಿಂಗ್ ಕರೆತಿ ಸಿನೇರಿ ನೋಡ್ರಿ, ಸ್ಪೆಲ್ಲಿಂಗ್ ಏನೈತಿ ಅದು ನೋಡ್ರಿ. ಸೆಕೆಂಡ್ ಒಂದಾಗ ನೋಡ್ರಿ, ಎನ್ಕಾಂಟಿಂಗ್ ಇದು ಕೂಡ ರಾಂಗ್ ಅನ್ಸರು. ಅದು ನೋಡ್ರಿ ಇಲ್ಲಿ ಎನ್ಚಾಂಟಿಂಗ್ ಇಲ್ಲಿ ಏ ಬರ್ಬೇಕಾಗಿತ್ತು, ಇಲ್ಲಿ ಏನಾಗಿದೆ ಈ ಬಂದೈತಿ, ಇದು ಕೂಡ ರಾಂಗ್ ಅನ್ಸರ. ಆಮೇಲೆ ನೋಡ್ರಿ ಇಲ್ಲಿ ಎನ್ಚಾಂಟಿಂಗ್ ಅಲ್ಲಿ ಆಕ್ಚುಲಿ ಐ ಬರ್ಬೇಕಾಯ್ತು, ಇವ್ರು ಏನ್ ಮಾಡು ಎನ್ಚಾಂಟಿಂಗ್ ಮಾಡ್ಯಾರು. ಸೊ ಮೂರು ಆಪ್ಷನ್ ಏನಾಯ್ತು ನಮ್ದು, ಇಲ್ಲಿ ನೆಗ್ಲೆಕ್ಟ್ ಆಯ್ತು. ಸೊ ಆನ್ಸರ್ ಈಸ್ ಆಪ್ಷನ್ ಒನ್, ಏನಪ್ಪಾ ಎನ್ಚಾಂಟಿಂಗ್ ಸೀನರಿ. ಏನಂತ ಹೇಳಿ ನೋಡ್ರಿ, ದ ಎನ್ಚಾಂಟಿಂಗ್ ಸೀನರಿ ಆಫ್ ದಿ ಬ್ಯೂಟಿಫುಲ್ ಲೇಕ್ ವಾಸ್ ಮೆಸ್ಮರೈಸಿಂಗ್, ಅಂದ್ರೆ ಅಥವಾ ಏನು ಹೇಳ್ರಿ ನಮಗದ ಮರೆಯಲಾಗದಂತ ಒಂದು ಸೀನ್ ಅಂತೇಳಿ. ಯಾವ್ದು ಹೇಳ್ರಿ, ಬ್ಯೂಟಿಫುಲ್ ಲೇಕ್. ನೆಕ್ಸ್ಟ್ ಒನ್ ನೋಡ್ರಿ, ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ಆಕ್ಟಿವ್ ವಾಯ್ಸ್. ನೋಡ್ರಿ ಏನ್ ಮಾಡ್ಕೊಂತ ಹೇಳ್ರಿ, ಈಗ ಆಕ್ಟಿವ್ ವಾಯ್ಸ್ ಮಾಡಬೇಕು. ಇಲ್ಲಿ ಏನಾಗೈತೆ ನೋಡ್ರಿ, ಫಾರ್ಮ್ ಏನೈತೆ ನೋಡ್ಬೇಕು, ಇಲ್ಲಿ ದ ಮ್ಯಾಚಸ್ ಆರ್ ಬೀಯಿಂಗ್ ಶೋನ್ ಲಿವ್ ಆನ್ ಸ್ಪೋರ್ಟ್ಸ್ ಟಿವಿ ಅಂತಂದವರು. ಸೊ ಇಲ್ಲಿ ಏನಾಗೈತೆ ನೋಡ್ರಿ, ಇಲ್ಲಿ ಬೀಯಿಂಗ್ ಐ ಎನ್ ಜಿ ಮುಂದ ಥರ್ಡ್ ಫಾರ್ಮ್ ಐತಿ ಶೋನ. ಸೊ ಆರ್ ಐತಿ, ಇಲ್ಲಿ ಏನಾಗ್ಬೇಕು ರೀ, ಆರ್ ಹೋಗಿ ಇಲ್ಲಿ ಏನಾಗ್ಬೇಕು, ಈಸ್ ಬರ್ಬೇಕು ನೋಡ್ರಿ. ಇಲ್ಲಿ ಏನಾಗತ್ತೀರಿ, ಸಬ್ಜೆಕ್ಟ್ ಇಂದ ಆಬ್ಜೆಕ್ಟ್, ಆಬ್ಜೆಕ್ಟ್ ಇಂದ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ, ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ನಿ. ಸೊ ಆಬ್ವಿಯಸ್ಲಿ ನೋಡ್ರಿ, ಇಲ್ಲಿ ಸ್ಪೋರ್ಟ್ಸ್ ಟಿವಿ, ಇಲ್ಲಿ ಏನಾಗೈತೆ ನೋಡ್ರಿ, ಇಲ್ಲಿ ಆರ್ ಐತಿ, ಇಲ್ಲಿ ಈಸ್ ಬರುತ್ತೆ, ಐ ಎನ್ ಜಿ ಫಾರ್ಮ್ ಐತಿ. ಸೊ ಇಲ್ಲಿ ಏನಾಗತ್ತೆ ರೀ, ಈಸ್ ಬರಬೇಕು, ಸ್ಪೋರ್ಟ್ಸ್ ಟಿವಿ ಈಸ್ ಶೋಯಿಂಗ್ ದ ಮ್ಯಾಚ್ ಲೈವ್ ಅಂತ. ಆಬ್ವಿಯಸ್ಲಿ ಒನ್ ಆನ್ಸರ್ ಏನಾಗುತ್ತೆ ಇಲ್ಲಿ, ರೈಟ್ ಆಗ್ತದ. ಸೊ ನೋಡ್ರಿ, ಮೇ ಬಿ ಬರಲ್ಲ, ವಿಲ್ ಬಿ ಆಗಲ್ಲ, ಯಾಕಂದ್ರೆ ಐ ಎನ್ ಜಿ ಫಾರ್ಮ್ ಬಂದೈತಿ, ಇಲ್ಲೂ ಐ ಎನ್ ಜಿ ಫಾರ್ಮ್ ಆಗಿಲ್ಲ, ಕ್ಯಾನ್ ಬಿ ಕೂಡ ಮುಂದೆ ಏನಾಗೈತಿ, ಐ ಎನ್ ಜಿ ಫಾರ್ಮ್ ಬರುವುದಿಲ್ಲ. ಸೊ ಆನ್ಸರ್ ಇಸ್ ನೋಡ್ರಿ, ಡೈರೆಕ್ಟ್ಲಿ ನಮ್ದ ಸ್ಪೋರ್ಟ್ಸ್ ಟಿವಿ ಶೋಯಿಂಗ್ ದ ಮ್ಯಾಚ್ ಲೈವ್ ಅಂತೇಳಿ. ನೆಕ್ಸ್ಟ್ ನೋಡಿ, ಮೇನ್ ನೋಡ್ರಿ, ಈಗ ಬಂದಿದ್ದ ಜಂಬಾಲ್ ಅಂದ್ರೆ ಏನ್ ಹೇಳ್ರಿಪ್ಪಿ, ರೀ ಅರೇಂಜ್, ರೀ ಅರೇಂಜ್ ದ ಸೆಂಟೆನ್ಸಸ್ ಇನ್ ಕರೆಕ್ಟ್ ಆರ್ಡರ್. ನೋಡಿ ಅವ್ರು ಏನ್ ಕೊಟ್ಟಾರ ನೋಡ್ರಿ, ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಿ ವೇರ್ ವಿ ಆರ್ ಅಂಡ್ ಬಿ ಆಪ್ಷನ್ ದಟ್ ವಿಲ್ ರಿಕ್ವೈರ್ ಸಿಗ್ನಿಫಿಕೆಂಟ್ ಇನ್ವೆಸ್ಟ್ಮೆಂಟ್. ಏನ್ ಬೇಕೈತೆ ಅವ್ರಿಗೆ, ಏನಾಗುತ್ತಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಕ್ಕ ಜಾಸ್ತಿ ಬೇಕಂತ ಹೇಳ್ತಾರ. ವೇರ್ ವಿ ಆರ್ ಹೆಡ್ಡೆಡ್ ಅಂಡ್ ಇನ್ ಅವರ್ ಡಾಟಾ ಅಂಡ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಟು ಸ್ಟೇ ಅಹೆಡ್ ಆಫ್ ದಿಸ್ ಕ್ರೈಸಿಸ್. ನೋಡಿದ್ರ ಆಪ್ಷನ್ಸ್ ಏನ್ ಬರ್ತಾವ ನೋಡ್ರಿ, ಫಸ್ಟ್ ಏನ್ ಕೊಟ್ಟಾರ ಅವ್ರ, ಇ ಅಂತ ಒಂದು, ಇ ಇಂದ ಒಂದು ಸ್ಟಾರ್ಟ್ ಆಗ ಒಂದು ಕೊಟ್ಟಾರು, ಸಿ ಅಂತ ಕೊಟ್ಟಾರು, ಬಿ ಬಿ ಅಂತೇಳಿ. ಸೊ ಏನೇನು ಬಂದ ನೋಡ್ರಿ, ಇಲ್ಲಿ ಒಂದು ಇ ಸಿ ಬಿ. ಸೊ ನೋಡ್ರಿ ಅವ್ರ ಆನ್ಸರ್ ಕೊಟ್ಟಿದ್ರಾಗ ನಾಲ್ಕು ಆಪ್ಷನ್ ಕೊಟ್ಟಾರು, ಅದ್ರಾಗ ಏನಂತ ನೋಡ್ರಿ, ಇ ಕೊಟ್ಟಿಲ್ಲ. ಸೊ ಎ ಒಂದು ಏನಾಯ್ತು, ಇಲ್ಲಿ ಕ್ಯಾನ್ಸಲ್ ಆಯ್ತು, ಅಲ್ಲಿಂದ ಆನ್ಸರ್ ಸ್ಟಾರ್ಟ್ ಆಗಂಗಿಲ್ಲ. ಇನ್ ನೆಕ್ಸ್ಟ್ ನೋಡ್ರಿ,
ಇಲ್ಲಿ ಏನ್ ಕೊಟ್ಟಾರ ದ್ಯಾಟ್ ವಿಲ್ ಅಂತ ಐತಿ. ಸೊ ದ್ಯಾಟ್ ಇತ್ತಂದ್ರ ಇಲ್ಲಿ ಕೂಡ ಏನಾಗುತ್ತೆ ನಮ್ದ ಸ್ಟಾರ್ಟಿಂಗ್ ಅದ ಆಗೋದಿಲ್ಲ. ಸೊ ದಟ್ ಇಸ್ ನಾಟ್ ಎ ಸಬ್ಜೆಕ್ಟ್. ವೇರ್ ವಿ ಆರ್ ಹೆಡೆಡ್ ಅಥವಾ ಇದೇನ್ ಕೊಟ್ಟಾರ ನೋಡ್ರಿ, ವಿ ನೀಡ್ ಟು ವೇರ್ ಇತರ ಕ್ವಶನ್ ಇತರದನ್ನ ಇಲ್ಲಿ ರಿಲೇಟೆಡ್ ಐತಿ. ಈ ವೇರ್ ಕೂಡ ಈ ವೇರ್ ನಂತರ ಇದು ಇಲ್ಲಿ ಬರ್ತದ. ಸೊ ಇದೇನಾಗುತ್ತೆ ನೋಡ್ರಿ, ಇನ್ ಅವರ್ ಡಾಟಾ ಅಂಡ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್ ಇದಾವಾಗ ಒಂದು ಅಥವಾ ಇ ಒನ್ ನೋಡ್ರಿ. ಇಲ್ಲಿ ಏನಾಗೈತಿ ನೋಡ್ರಿ, ವೇರ್ ಕೂಡ ಬಣ್ಣ ಬರಂಗಿಲ್ಲ, ಯಾಕಂದ್ರೆ ಈ ವೇರ್ ಯಾವ್ದಕ್ಕೆ ಸಂಬಂಧ ಐತಿ ನೋಡ್ರಿ, ಒನ್ ಇಯರ್ಗೆ ಸಂಬಂಧ ಐತಿ. ಸೊ ಇದು ಸ್ಟಾರ್ಟ್ ಆಗೋದಿಲ್ಲ, ಸಿ ಆಪ್ಷನ್ ಹೋಯ್ತು. ನೆಕ್ಸ್ಟ್ ನೋಡ್ರಿ ಬಿ, ಬಿ ಕೂಡ ದ್ಯಾಟ್ ಅಂತೂ ಆಗೋದಿಲ್ಲ ಇಲ್ಲಿ ಕರೆಕ್ಟ್. ಬಿ ಎ, ಬಿ ಅಂದ್ರೆ ಏನೈತಿ ದ್ಯಾಟ್ ಐತಿ, ಆಮೇಲೆ ಎ ವಿ ನೀಡೆಡ್ ಇದು ಕೂಡ ಆಗೋದಿಲ್ಲ. ಸೊ ಆಪ್ಷನ್ ಯಾವ್ದು ಉಳಿದೈತಿ ನೋಡ್ರಿ, ಇನ್ನ ಒನ್ ಇದ್ ಡೈರೆಕ್ಟ್ಲಿ ಇ ಟು ಸ್ಟೇ ಅಹೆಡ್ ಆಫ್ ದಿಸ್ ಕ್ರೈಸಿಸ್. ನೆಕ್ಸ್ಟ್ ನೋಡ್ರಿ ಏನೈತಿ ಇಲ್ಲಿ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ವೇರ್ ವಿ ಆರ್ ಅಂಡ್ ವೇರ್ ವಿ ಆರ್ ಹೆಡೆಡ್ ಅಂಡ್. ನೆಕ್ಸ್ಟ್ ಏನ್ ನೋಡ್ರಿ, ಎ ಇ ಆಯ್ತು, ಸಾರಿ ಇ ಎ ಆಯ್ತು, ಆಮೇಲೆ ಸಿ ನೋಡ್ರಿ ವೇರ್ ವಿ ಆರ್ ಹೆಡೆಡ್ ಅಂಡ್ ಬಿ ಏನ್ ನೋಡ್ರಿ ದಟ್ ವಿಲ್ ರಿಕ್ವೈರ್ ಸಿಗ್ನಿಫಿಕೆಂಟ್ ಇನ್ವೆಸ್ಟ್ಮೆಂಟ್. ಲಾಸ್ಟ್ ಯಾವ್ದಪ್ಪ ಡಿ ಆಪ್ಷನ್, ಇನ್ ಅವರ್ ಡಾಟಾ ಅಂಡ್ ಇನ್ಫಾರ್ಮೇಶನ್ ಇನ್ಫ್ರಾಸ್ಟ್ರಕ್ಚರ್. ಸೊ ನೋಡ್ರಿ ಕರೆಕ್ಟ್ ಆಗಿ ಆನ್ಸರ್ ಬರ್ತಾ ಇದೆ ಹೇಳ್ರಿ ಇಲ್ಲಿ, ಇ ಎ ಸಿ ಬಿ ಡಿ. ಸೊ ನಾವ್ ಇಲ್ಲಿ ಏನೋ ಅಬ್ಸರ್ವ್ ಮಾಡೋಕ್ ನೋಡ್ರಿ, ಸಬ್ಜೆಕ್ಟ್ ಎಲ್ಲಿಂದ ಸ್ಟಾರ್ಟ್ ಆಗೈತೆ ಅನ್ನೋದು ನಾವ ಅಬ್ಸರ್ವ್ ಮಾಡೋ. ಓಕೆ, ಸೊ ಆಪ್ಷನ್ ಇಸ್ ಫಸ್ಟ್ ಒನ್, ಇ ಎ ಸಿ ಬಿ ಡಿ. ನೆಕ್ಸ್ಟ್ ನೋಡ್ರಿ, ಕೈಂಡ್ಲಿ ಎಕ್ಸೆಪ್ಟ್ ಮೈ ಡ್ಯಾಶ್ ಆನ್ ಯುವರ್ ನ್ಯೂ ಹೇರ್ ಕಟ್, ಇಟ್ ಡ್ಯಾಶ್ ಯುವರ್ ಪರ್ಸನಾಲಿಟಿ. ಸೊ ಏನ್ ನೋಡ್ರಿ, ಒಂದ ಲೈನ್ ಒಳಗ ಹೋಮೋ ಫೋನ್ಸ್ ಅಂತ ಕೊಟ್ಟದಾರು, ಒಂದ ವರ್ಡ್ ಎರಡು ಕಡೆ ನಾವು ಯೂಸ್ ಮಾಡ್ಬೇಕು. ಸೊ ಅವ್ರು ನೋಡ್ರಿ ಇಲ್ಲಿ ಪ್ರತಿ ಒಂದೊಂದ್ರ ಎರಡೆರಡು ವರ್ಡ್ ಕೊಟ್ಟಿದ್ದಾರೆ. ಏನ್ ನೋಡ್ರಿ, ಹೋಮೋಫೋನ್ಸ್ ಎರಡು ವರ್ಡ್ ಅದಾವ, ಪ್ರೊನೌನ್ಸಿಯೇಷನ್ ಸೇಮ್ ಬರ್ತದ, ಮೀನಿಂಗ್ ಏನಾಗ್ತಾವು ಡಿಫ್ರೆಂಟ್ ಆಗ್ತೈತಿ. ಈ ನೋಡ್ರಿ ಒಂದೇದ್ರಾಗ ಏನ್ ಬರ್ತದಪ್ಪ ಇಲ್ಲಿ, ಕೈಂಡ್ಲಿ ಎಕ್ಸೆಪ್ಟ್ ಮೈ ಕಾಂಪ್ಲಿಮೆಂಟ್. ಇಲ್ಲಿ ಏನ್ ಮಾಡ್ತಾ ಇರ್ರಿ, ಅವನ ಬಗ್ಗೆ ವರ್ಣನೆ ಮಾಡೋದು, ಎಕ್ಸ್ಪ್ಲೈನ್ ಮಾಡೋದು, ಎಕ್ಸ್ಪ್ಲೈನ್ ಮಾಡೋದು. ಇಲ್ಲಿ ಇಟ್ ಡ್ಯಾಶ್ ಯುವರ್ ಪರ್ಸನಾಲಿಟಿ ಅಂದ್ರೆ ಏನಿರ್ರಿ, ಫೈನಲ್ ಆಗಿ ಸಪೋರ್ಟ್ ಮಾಡ್ದಂತ ವರ್ಡ್ ಯೂಸ್ ಮಾಡ್ಬೇಕು ನಾವಿಲ್ಲಿ, ಸಪೋರ್ಟ್. ಸೊ ನೋಡಿ ಇಲ್ಲಿ ಎಕ್ಸ್ಪ್ಲೈನ್ ಅಥವಾ ಅಡ್ಮೈರ್ ಅವನ ಬಗ್ಗೆ ಹೊಗಳೋದು ಇಲ್ಲಿ. ಸೊ ಕಾಂಪ್ಲಿಮೆಂಟ್ ಇಲ್ಲಿ ಯಾವ ಬರ್ಬೋದಪ್ಪ, ಇಲ್ಲಿ ಫಸ್ಟ್ನೇದ್ರಾಗ ಏನ್ ಬರತಿ, ಆ ಇರ್ತಕ್ಕಂತ ವರ್ಡ್ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಬರುವುದು ಈ ಅನ್ನೋ ವರ್ಡ್ ಯಾವ್ದೈತಿ ನೋಡ್ರಿ, ಇನ್ನ ಈ ಯಾವ್ದೈತಿ ಇಲ್ಲಿ, ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟ್ಸ್. ಇಲ್ಲಿ ನೋಡಿ ಥರ್ಡ್ ಒನ್ ಏನ್ ಕೊಟ್ಟಾರು, ಆಯ್ ಕೊಟ್ಟಾರು, ಇದು ಬರಲ್ಲ. ಇಲ್ಲಿ ನಾಲ್ಕನೇದಾಗ ನೋಡ್ರಿ, ಇಲ್ಲಿ ಈ ಕೊಟ್ಟಾರ, ಇಲ್ಲಿ ಕೂಡ ಈ ಐತಿ, ಇದು ಕೂಡ ಆನ್ಸರ್ ರೈಟ್ ಆಗೋದಲ್ಲ. ಸೊ ಯು ಹ್ಯಾಡ್ ಕ್ಯಾನ್ಸಲ್ ಅದು. ಸೊ ಒಂದೇದಾಗ ನೋಡ್ರಿ, ಆಯ್ ಕೊಟ್ಟಾರ, ಬಟ್ ಇದ ಸೆಕೆಂಡ್ ಒಂದ್ ಏನಾಗತಿ, ಕಂಪ್ಲೇಂಟ್ಸ್ ಅಂದ್ರೆ ನಾವು ಅದ್ರ ಏನ್ ಮಾಡೋದು, ಕಂಪ್ಲೇಂಟ್ ಹೇಳುದು. ಸೊ ಇದು ಆಪ್ಷನ್ ಏನಾಗುದಿಲ್ಲ ಹೇಳ್ರಿ, ಇಲ್ಲಿ ಬರುದಿಲ್ಲ. ಸೊ ಡೈರೆಕ್ಟ್ಲಿ ಆನ್ಸರ್ ಏನೇರಿ, ಎರಡನೇದು ಆಪ್ಷನ್ ಬಿ. ಏನಂತ ಹೇಳ್ರಿ, ಒನ್ನೇ ಕಾಮನ್ ಆಗ ಕಾಂಪ್ಲಿಮೆಂಟ್, ಸಿ ಒ ಎಂ ಪಿ ಎಲ್ ಐ ಎಂ ಇ ಎನ್ ಟಿ ನೋಡ್ರಿ, ಅಂದ್ರೆ ಅವನ ಬಗ್ಗೆ ಹೇಳುದ, ಕೈಂಡ್ಲಿ ಎಕ್ಸೆಪ್ಟ್ ಮೈ ಕಾಂಪ್ಲಿಮೆಂಟ್ ಆನ್ ಯುವರ್ ಹೇರ್ ಕಟ್. ನೋಡ್ರಿ ಅವ್ನು ಹೇರ್ ಕಟ್ ಮಾಡಿದ ಮೇಲೆ ಏನ್ ಮಾಡ್ತಾರೆ, ಕಾಂಪ್ಲಿಮೆಂಟ್ ಮಾಡತಾರು. ಅದ್ ಹೆಂಗ್ ಸಪೋರ್ಟ್ ಮಾಡತ್ತ ಹೇಳಿದ, ಇಟ್ ಕಾಂಪ್ಲಿಮೆಂಟ್ಸ್ ಯುವರ್ ಪರ್ಸನಾಲಿಟಿ, ಕಾಂಪ್ಲಿಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಯುವರ್ ಪರ್ಸನಾಲಿಟಿ. ಸೊ ಒಂದೇ ವರ್ಡ್ ಹೆಂಗೈತೆ ರೀ, ಅವನ ಬಗ್ಗೆ ಎಕ್ಸ್ಪ್ಲೈನ್ ಅಡ್ಮೈರ್ ಮಾಡೋದು, ಸೆಕೆಂಡ್ ಒಳಗ ಸಪೋರ್ಟಿಂಗ್ ವರ್ಡ್ ಏನೇ ರೀ, ಅವ್ನ ಸಪೋರ್ಟ್ ಮಾಡತಕ್ಕಂತ ಒಂದು ವರ್ಡ್ ಅಂತ ಕನ್ಸಿಡರ್ ಆಗ್ತದೆ. ಸೊ ನೆಕ್ಸ್ಟ್ ನೋಡ್ರಿ ಆಪ್ಷನ್ ಯಾವ್ದಪ್ಪ ಇರ್ರಿ, ಆಪ್ಷನ್ ಬಿ ನೋಡ್ರಿ. ಜಸ್ಟ್ ನೋಡ್ರಿ ಇಲ್ಲಿಂದ ನಮ್ಗೆ ಏನಪ್ಪ ನೋಡ್ರಿ, ಒಂದ ವರ್ಡ್ ಮೀನಿಂಗ್ ಲೆಟರ್ ಪ್ರೊನೌನ್ಸಿಯೇಷನ್ ಆಗತ್ತೆ ಏನ್ರಿ, ಹೋಮೋ ಸೇಮ್ ಆಗ್ತದ, ಬಟ್ ಇಲ್ಲಿ ಮೀನಿಂಗ್ಸ್ ಏನ್ ಮಾಡ್ತಾವು ಡಿಫ್ರೆಂಟ್ ಆಗಿ ನಮಗ ತೋರಿಸ್ತಾವ ಅಷ್ಟ. ನೆಕ್ಸ್ಟ್ ಒನ್ ನೋಡ್ರಿ, ನೆಕ್ಸ್ಟ್ ಒನ್ ಇದು ಕೂಡ ಏನ್ ನೋಡ್ರಿ, ಜಂಬಲ್ಡ್ ಆರ್ಡರ್. ಜಂಬಲ್ ಆರ್ಡರ್ ಅಂದ್ರೆ ಏನ್ ಮಾಡುತ್ತೆ ನೋಡ್ರಿ, ಇದ ರೀಅರೇಂಜ್, ರೀಅರೇಂಜ್ ದ ಸೆಂಟೆನ್ಸಸ್. ಇದೇ ಒಂದು ಬಂದಿತ್ತು ಸೇಮ್ ನೋಡ್ರಿ, ಇದ ಒನ್ನೇದ್ ಎಂಬ್ರಾಸ್ಮೆಂಟ್ ಅಂಡ್ ಡಿಫಿಕಲ್ಟಿ ಫಾರ್ ದೆಮ್ ಅಂಡ್ ಹಿಮ್ಸೆಲ್ಫ್ ದ ಗ್ರೇಟ್ ಗಾಡ್ಸ್ ಓಡಿನ್ ಅಂಡ್ ಥಾರ್ ಹೆಲ್ಪಿಂಗ್ ದೆಮ್ ವಿತ್. ಮೂರನೇ ಆಪ್ಷನ್ ಈಸ್ ಕ್ಲೇವರ್ ಪ್ಲಾನ್ ಬಟ್ ಸಮಟೈಮ್ಸ್ ಕಾಸಿಂಗ್. ಲಾಸ್ಟ್ ಒಂದ್ ನೋಡಿ, ಲೋಕಿ ವಾಸ್ ರಿಪ್ರೆಸೆಂಟೆಡ್ ಆಸ್ ದ ಕಂಪ್ಯಾನಿಯನ್ ಆಫ್ ಅಂತ ಹೇಳಿ. ಈ ನೋಡ್ರಿ ಫಸ್ಟ್ನೇದ್ರೊಳಗ ಫಾರ್ ದೆಮ್ ಅಂತ ಬಂದೈತಿ, ಇದು ಕೂಡ ಸ್ಟಾರ್ಟಿಂಗ್ ಆಗೋದಿಲ್ಲ. ಅದೊಂದು ನೋಡ್ರಿ ಸೆಕೆಂಡ್ ಅವ ನೋಡ್ರಿ,
ಗ್ರೇಟ್ ಗಾಡ್ಸ್ ಆಡಿನ್ ಅಂಡ್ ಥಾರ್ ಹೆಲ್ಪಿಂಗ್ ದೆಮ್ ಹೆಲ್ಪಿಂಗ್ ದೆಮ್ ಅಂತ ಬಂದು ಅದು ಕೂಡ ಏನಂತ ಬಿತ್ ಅಂದ್ರೆ ಇನ್ನೊಂದು ಯಾವುದೋ ಸನ್ಯಾಸ ಕೂಡ ಐತಿ. ಹೀಸ್ ಕ್ಲೇವರ್ ಪ್ಲಾನ್ಸ್ ಬಟ್ ಸಮಟೈಮ್ಸ್ ಕಾಸಿಂಗ್ಸ್ ಪ್ಲಾನ್ಸ್ ಐತಿ ಬಟ್ ಅದೇನೈತಿ ಸಮಟೈಮ್ಸ್ ಕಾಸ್ ಮಾಡೈತಿ. ಸೊ ನೋಡ್ರಿ ಲೋಕಿ ವಾಸ್ ರಿಪ್ರೆಸೆಂಟೆಡ್ ಆಸ್ ಅ ಕಂಪ್ಯಾನಿಯನ್ ಆಫ್ ಸೊ ನೋಡ್ರಿ ಇಲ್ಲಿ ಆಪ್ಷನ್ಸ್ ಕೊಟ್ಟಾರು ವನ್ಯರೋಗ ಡೆಮ್ ಎ ಅಂಡ್ ಹಿಮ್ಸೆಲ್ಫ್ ಎ ಅಂತ ಬರೋದಿಲ್ಲ ಸೊ ಎ ಆಗ್ಬಿಟ್ಟಾರು ನಾಲ್ಕನೇದು ಐತಿ ಇದು ಸ್ಟಾರ್ಟ್ ಆಗೋದಿಲ್ಲ ನೋಡ್ರಿ ಇಲ್ಲಿ ದ ಗ್ರೇಟೆಸ್ಟ್ ಗಾಡ್ಸ್ ಒಡಿನ್ ಅಂಡ್ ಥೋರ್ ಹೆಲ್ಪಿಂಗ್ ದೆಮ್ ಹೆಲ್ಪಿಂಗ್ ದೆಮ್ ಅಂತಂದ್ರೆ ಬಿ ಆಪ್ಷನ್ ಕೂಡ ಏನತ್ತೆ ಇಲ್ಲಿ ಹೋಯ್ತು ಯಾಕಂದ್ರೆ ಸ್ಟಾರ್ಟಿಂಗ್ ಲೆಟರ್ ಬರೋದಿಲ್ಲ ಸಬ್ಜೆಕ್ಟ್. ಸೊ ಸಿ ನೋಡ್ರಿ ಹೀಸ್ ಕ್ಲೇವರ್ ಪ್ಲಾನ್ಸ್ ಅಂದ್ರೆ ಹೀಸ್ ಅಂತ ಬಂದೈತಿ ಅದೇನ್ ಪಡ್ರಿ ವರ್ದಾಗ ಹೋಗೈತಿ ಅಲ್ಲೂ ಕೂಡ ಇದು ಬರೋದಿಲ್ಲ ಸೊ ಸಿ ಆಪ್ಷನ್ ಏನೈತಿ ಇಲ್ಲಿ ನಮ್ದು ಡೈರೆಕ್ಟ್ಲಿ ಏನಪ್ಪ ನಮ್ದು ಹೋಗ್ಬಿಡ್ತು. ಸೊ ನೋಡ್ರಿ ಇವು ಮೂರು ನೆಗ್ಲೆಕ್ಟ್ ಆದವು ಅಂದ್ರೆ ಅಥವಾ ಡಿಲೀಟ್ ಆದವು ಅಂದ್ರೆ ಆಪ್ಷನ್ ಯಾವ್ದು ಉಳಿತೈತಿ ನಮ್ಗೆ ಇಲ್ಲಿ ಆಪ್ಷನ್ ಒನ್ ಇದು ಏನ್ ಹೇಳ್ರಿ ಆನ್ಸರ್ ರೈಟ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಒನ್ ಇದು. ಸೊ ನೋಡ್ರಿ ಏನ್ ಬರುತ್ತೆ ಫಸ್ಟ್ ಲೋಕಿ ವಾಸ್ ರಿಪ್ರೆಸೆಂಟೆಡ್ ಆಸ್ ದ ಕಂಪ್ಯಾನಿಯನ್ ಆಫ್ ನೆಕ್ಸ್ಟ್ ಬಿ ನೋಡ್ಬೇಕು ದ ಗ್ರೇಟೆಸ್ಟ್ ಗಾಡ್ಸ್ ಒಡಿನ್ ಅಂಡ್ ಥಾರ್ ನೋಡ್ರಿ ಇಲ್ಲಿ ಆ್ಯಂಡ್ ಏನ್ ಮಾಡೈತಿ ಕಂಜಂಕ್ಷನ್ ಹೆಲ್ಪಿಂಗ್ ದೆಮ್ ವಿತ್ ಅಂತೇಳಿ. ನೆಕ್ಸ್ಟ್ ಸಿ ನೋಡ್ಬೇಕು ಹೀಸ್ ಕ್ಲೇವರ್ ಪ್ಲಾನ್ಸ್ ಬಟ್ ಸಮಟೈಮ್ಸ್ ಏನಕ್ಕಪ್ಪ ಕಾಸ್ ಮಾಡ್ತಾವ ಏನ್ ಕಾಸ್ ಮಾಡ್ತಾವು ಎಂಬ್ರಾಸ್ಮೆಂಟ್ ಅಂಡ್ ಡಿಫಿಕಲ್ಟಿ ಫಾರ್ ದೆಮ್ ಅಂಡ್ ಹಿಮ್ಸೆಲ್ಫ್ ಅವಂಗೂ ಕೂಡ ಆಯ್ತು ಅವ್ರು ಇರ್ತಕ್ಕಂಥ ಅವ್ರ ಕಂಪ್ಯಾನಿ ಏನ್ ಇರ್ತಾರಲ್ಲ ಕೂಡಿದ್ದವ್ರಿಗೆ ಅವ್ರಿಗೂ ಕೂಡ ಏನ್ ಮಾಡಿದ್ಪ ಅದು ಡಿಫಿಕಲ್ಟಿ ಮಾಡಿದೆ. ಸೊ ನೋಡ್ರಿ ನೆಕ್ಸ್ಟ್ ಒನ್ ಎಂಟೋನಿಮಿ ಅಂತ ಬಂತು ನೋಡ್ರಿ ಪ್ರಿವಿಯಸ್ ಕಾಸ್ ಆಗಿನಿ ಎಂಟೋನಿಮಿ ಅಂದ್ರೆ ಏನಿರಪ್ಪಿ ಅಪೋಸಿಟ್ ವರ್ಡ್ಸ್ ಅಂತ ಹೇಳಿದ್ವಿ ಎದ್ರ ಅಪೋಸಿಟ್ ಕೆ ಆರ್ ನೋಡ್ರಿ ಅವ್ರ ಅಪೋಸಿಟ್ ವರ್ಡ್ ಸಿನ್ಸ್ ಸಿ ಹ್ಯಾಡ್ ನೆವರ್ ಟ್ರಾವೆಲ್ಡ್ ಅಬ್ರಾಡ್ ಸಿ ವಾಸ್ ಬೋತ್ ಕಾಮ್ ಅಂಡ್ ನರ್ವಸ್ ಫಾರ್ ಹರ್ ಅಪ್ಕಮಿಂಗ್ ಟ್ರಿಪ್ ನೋಡ್ರಿ ಬ್ರಾಕೆಟ್ ನೇ ಕೊಟ್ಟವ್ರಿ ಕಾಮ್ ಅನ್ನು ವರ್ಡ್ ಏನ್ ಮಾಡ್ಬೇಕು ನಾವು ಅಪೋಸಿಟ್ ನೋಡ್ಬೇಕು ಕಾಮ್ ಅನ್ನೋದು ನೋಡ್ರಿ ಫಸ್ಟ್ ಸಿನಾನಿಮಿ ಏನಾಗತ್ತೆ ನೋಡಿರ್ತಿರೋದು ಶಾಂತ ರೀತಿ ಅಂತೇಳಿ ಅಂದ್ರೆ ಕೂಲ್ ಆಗಿರೋದು ಅಂತ ಹೇಳ್ತಾರೆ. ಸೊ ನೋಡ್ರಿ ಆಪ್ಷನ್ಸ್ ಏನೇನು ಕೊಟ್ಟಾರು ಹೈಪರ್ಡ್ ಅಪಥೆಟಿಕ್ ಎಕ್ಸೈಟೆಡ್ ಹೋಪ್ಫುಲ್ ಇನ್ ನೋಡ್ರಿ ಈಗ ಎಂಟೋನಿಮಿ ಅಂದ್ರೆ ಏನ್ ಮಾಡಿ ನಾವು ಇಲ್ಲಿ ಅಪೋಸಿಟ್ ನೋಡ್ಬೇಕ. ಸೊ ನೋಡ್ರಿ ಹೈಪರ್ ಅನ್ನೋ ಮೀನಿಂಗ್ ಏನ್ ಹೇಳ್ರಿ ಹೈಪರ್ ಟೆನ್ಷನ್ ಆಕತಿ ಅಪಥೆಟಿಕ್ ಅಪಥೆಟಿಕ್ ಏನಾಗತ್ತೆ ನೋಡ್ರಿ ಎಕ್ಸೈಟೆಡ್ ಅಂದ್ರೆ ಈಗರ್ ಅಂತ ಬಂತು ಹೋಪ್ಫುಲ್ ಅಂದ್ರೆ ನಂಬಿಕೆ ಅಂತ ಬರ್ತೈತಿ. ಸೊ ಅಪಥೆಟಿಕ್ ಅಂದ್ರೆ ಏನ್ ಬರ್ತೈತಿ ನೋಡ್ರಿ ಅಪೋಸಿಟ್ ಆಫ್ ಕಾಮ ಏನ್ ಬರ್ಬೋದು ಅಪಥೆಟಿಕ್ ಜಸ್ಟ್ ಗೆಸ್ ಮಾಡ್ರಿ ನೋ ಫೀಲಿಂಗ್ಸ್ ನೆಕ್ಸ್ಟ್ ನೋಡ್ರಿ ಹೋಪ್ಫುಲ್ ಸೊ ಆನ್ಸರ್ ನೋಡ್ರಿ ಕಾಮ್ ಅಂದ್ರೆ ಕೂಲ್ ಆಯ್ತು ಎಕ್ಸೈಟೆಡ್ ಅಂದ್ರೆ ಈಗರ್ ಅಂದ್ರೆ ಏನೋ ಒಂಥರ ಹ್ಯಾಪಿ ಇಲ್ಲಿ ಹೈಪರ್ ಇನ್ನೊಂದು ವರ್ಡ್ ಏನ್ ಬರ್ತೀರಪ್ಪಿ ಇನ್ಕ್ರೀಸಿಂಗ್ ಅಂತ ಬರ್ತೈತಿ. ಸೊ ಎಕ್ಸೈಟೆಡ್ ಎಕ್ಸೈಟೆಡ್ ಒಂದು ಏನಪ್ಪ ಕಾಮ್ದ ಅಪೋಸಿಟ್ ಏನಿರ್ರಿ ಹ್ಯಾಪಿ ಆಗಿದೆ ನಾವು ಈಗರ್ ನೆನಪ ಎಲ್ಲಿ ಹೋಗಕ್ಕ ನರ್ವಸ್ ಫಾರ್ ಅಪ್ಕಮಿಂಗ್ ದ ಟ್ರಿಪ್ ಸೊ ಏನ್ರಿ ಎಕ್ಸೈಟ್ ಆಗಿದ್ದಾನೆ. ಸೊ ನೋಡ್ರಿ ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಒನ್ ನೋಡ್ರಿ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಮಿ ಮತ್ತೆ ನೋಡ್ರಿ ಸಿನಾನಮಿ ಅಂದ್ರೆ ಏನಿರಪ್ಪಿ ಸಮನಾರ್ಥ ಪದ ಅಂತ ಹೇಳ್ತೈತಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿರ್ತಾರೆ ಎಂಟೋನಮಿ ಅಂದ್ರೆ ಅಪೋಸಿಟ್ ವರ್ಡ್ಸ್ ಸಿನಾನಮಿ ಅಂದ್ರೆ ಡೈರೆಕ್ಟ್ ಆಗಿ ಸಮನಾರ್ಥ ಪದ ಯೂಸ್ ಮಾಡ್ಬೇಕು. ಸೊ ನೋಡ್ರಿ ದ ಗೆಸ್ಟ್ ವಾಸ್ ಹೆಕಲ್ ಅಂಡರ್ಲೈನ್ ಕೊಟ್ಟಾರು ಬೈ ದ ಸ್ಪೆಕ್ಟಾಕ್ಟರ್ಸ್ ಅಥವಾ ಏನಿರ್ರಿ ವೀಕ್ಷಕರು ಅಂತ ಹೇಳ್ತೀವಿ ನೋಡ್ರಿ ನಾವು ವೀಕ್ಷಕರು ಅಥವಾ ಏನ್ ಹೇಳ್ರಿ ಆಡಿಯನ್ಸ್ ಆಡಿಯನ್ಸ್ ನೋಡ್ರಿ ಒಂದ್ ಫಂಕ್ಷನ್ದಾಗ ಅಥವಾ ಅಥವಾ ಏನೋ ಒಂದ್ ಮ್ಯಾಚ್ ಆಗ್ತಿರ್ತೈತಿ ಅಲ್ಲಿ ಏನಾಗ್ತೈತಿ ಆ ಅಬ್ಸರ್ವ್ ಯಾರು ಮಾಡ್ತಿರ್ತಾರಲ್ಲ ಆ ಅಬ್ಸರ್ವ್ ಮಾಡೋರು ನಾವ್ ಏನಂತ ಕರಿತೀವಿ ಹೇಳ್ರಿ ಆಡಿಯನ್ಸ್ ಅನ್ಬೋದು ಅಥವಾ ವೀಕ್ಷಕರ ಅನ್ಬೋದು. ಅಥವಾ ನೋಡ್ರಿ ಆ ಒಂದ್ ಫಂಕ್ಷನ್ದಾಗ ಏನೋ ಒಬ್ರು ಜಡ್ಜ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಏನ್ ಕರಿತಾರೆ ನಾವು
ಜ್ಯೂರಿ ಮೆಂಬರ್ ಅಂತ ಕರಿತೀವಿ. ನೋಡಿ ಲಾಸ್ಟ್ ಕ್ಲಾಸಾಗ ಬಂದಿತ್ತು, ದ ಜಡ್ಜಸ್ ಏನಿರ್ತಾರು, ಮೆಂಬರ್ಸ್ ಆಫ್ ದಿ ಜಡ್ಜ್. ಸೊ ಇಲ್ಲೇನಾಗೈತೆ ನೋಡ್ರಿ, ಆಡಿಯನ್ಸ್ ಆಡಿಯನ್ಸ್ಗೆ ಏನ್ ಮಾಡ್ಬೋದು, ಗೆಸ್ಟ್ ವಾಸ್ ಹೆಕಲ್ಡ್ ಬೈ ದಿ ಸ್ಪೆಕ್ಟೆಕ್ಟರ್ಸ್. ಸೊ ಅವಾಗ ಏನ್ ಮಾಡ್ಯಾನ್ರಿ, ಅವಂಗ ಏನೋ ಒಂದು ವರ್ಡ್ಸ್ ಯೂಸ್ ಮಾಡ್ಯಾರ, ಬಟ್ ಅದೇನು ಅರ್ಥ ಆಗುತ್ತೆ ನೋಡ್ರಿ, ಕಾಮ್ ಅಂದ್ರೆ ಏನ್ ಹೇಳ್ರಿ, ಶಾಂತ ಆಗಿರೋದು, ಶಾಂತ ಅಂದ್ರೆ ಕೂಲ್ ಹೌದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಏಡ್ ಅಂದ್ರೆ ಏನ್ ಹೇಳ್ರಿ, ಹೆಲ್ಪ್ ಅಂತ ಹೇಳ್ತಾರು, ಹೆಲ್ಪ್ ಅಥವಾ ಸಹಾಯ ಮಾಡೋದು, ಸಹಾಯ ಅದ ನೋಡ್ರಿ. ಟಾಂಟೆಡ್, ಟಾಂಟೆಡ್ ಅಂದ್ರೆ ಕ್ರಿಟಿಸೈಸ್ ಮಾಡೋದಂತ ನೋಡ್ರಿ, ಏನ್ರಿ ಕ್ರಿಟಿಸೈಸ್, ಕ್ರಿಟಿಸೈಸ್ ಅನ್ನೋಕಿತನು. ಹಾಟಿ ಏನ್ ಕರಿತಾರೆ, ಹಾಟಿ ಅಂತ ಕರಿತಾರು. ಅಥವಾ ಏನೇಳ್ರಿ, ಕೆಟ್ಟದಾಗಿ ಹೆರಾಸ್ಮೆಂಟ್ ಮಾಡೋದು ಅಥವಾ ಬೈಯುವುದು ಅಥವಾ ಹೆರಾಸ್ಮೆಂಟ್ ಮಾಡೋದು ಅಂತ ಹೇಳ್ರಿ, ಅದಕ್ಕೆ ಅರ್ಥ ಏನಪ್ಪ, ಹ್ಯಾಕಲ್ಡ್ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಏನು ವರ್ಡ್ ಅಂತಾರೆ, ಸಿನೋನಿಮಿ ಹಾಟಿ ಅಂತೇಳಿ. ಇದು ಮೇನ್ ವರ್ಡ್ ನೋಡ್ರಿ, ಎಕ್ಸಾಮ್ ಕೇಳ್ತಾರ, ಹಾಟಿ ಅಂತ ಕೊಡ್ತಾರೋ, ಇಟ್ಸ್ ಸಿನೋನಿಮಿ ಅಂತ ಕೇರ, ಹೆಕಲ್ಡ್ ಅಂತ ಕೊಟ್ಟಿರ್ತಾರ, ಅಥವಾ ಟಾಂಟೆಡ್ ಅಂದ್ರೆ ಏನ್ರಿ, ಟಾರ್ಚರ್ ಮಾಡೋದು, ಹೆರಾಸ್ಮೆಂಟ್ ಮಾಡೋದು ಯಾರಿಗೆ, ಗೆಸ್ಟ್ಗೆ. ಅವು ಏನ್ ಮಾಡ್ತಾರ, ವ್ಯೂವರ್ಸ್ ಏನ್ ಮಾಡಿರ್ತಾರೆ, ಗೆಸ್ಟ್ಗಳು ಬಂದವ್ರಿಗೆ ಬೈತಿರ್ತಾರೆ ಅಥವಾ ಇನ್ನೊಂದು ಒಂದು ಹೆರಾಸ್ಮೆಂಟ್ ವರ್ಡ್ಸ್ ಅನ್ನ ಯೂಸ್ ಮಾಡ್ತಿರ್ತಾರೆ. ಸೊ ಆಪ್ಷನ್ ನಮ್ದು ಯಾವ್ದಪ್ಪ ಇದ್ರ ಹೇಳ್ರಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಇನ್ನೇಳಿ ಟಾಂಟೆಡ್. ಸೊ ನೆಕ್ಸ್ಟ್ ಒಂದು ನೋಡ್ರಿ, ಹಾ ಇದು ನೋಡ್ರಿ ಮೇನ್ ಇದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಏನೇಳ್ರಿ ಒಂದು ಪದ ಯೂಸ್ ಮಾಡೋದು, ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರ ಅದಕ್ಕೊಂದು ಸಿಂಗಲ್ ವರ್ಡ್ ಯೂಸ್ ಮಾಡ್ಬೇಕು. ಇಲ್ಲಿ ಏನ್ ಕೂಡ ನೋಡ್ರಿ, ದ ವೆಹಿಕಲ್ಸ್ ವಿಚ್ ಕ್ಯಾರೀಸ್ ಡೆಡ್ ಬಾಡೀಸ್ ಅಂದ್ರೆ ಏನ್ ಹೇಳಿರಪ್ಪ ಅರ್ಥ, ಒಂದು ವೆಹಿಕಲ್ ಅದ, ಅದ ಏನ್ ತಗೊಂಡು ಹೋಗಿರ್ತೈತಿ ತನ್ನ ಗಾಡಿ ಒಳಗಡೆ ಏನಪ್ಪ, ಡೆಡ್ ಬಾಡೀಸ್, ಸತ್ತ ಹೆಣ್ಣುಗಳನ್ನ ಕ್ಯಾರಿ ಮಾಡ್ತಕ್ಕಂತ ವೆಹಿಕಲ್ಗೆ ಏನ್ ಹೆಸರು ಇತ್ತಪ್ಪ, ಏನ್ ಕೂಡ ನೋಡ್ರಿ ಆಪ್ಷನ್, ಕಾಫಿನ, ಹೇರ್ಸ, ಆಂಬುಲೆನ್ಸ, ಕಾರ್ಪ್ಸ್, ನೋಡ್ರಿ ಗೆಸ್ ಮಾಡ್ರಿ ಯಾವ್ದು ಇರ್ಬೋದಪ್ಪ, ಕಾಫಿನ್ ಅಂದ್ರೆ ಯಾವ್ದ, ಸಾಗರ್ ಗ್ಯಾಸ್ ಮಾಡಪ್ಪ ಯಾವ್ದು ಇರ್ಬೋದು, ಅದು ಆಂಬುಲೆನ್ಸ್ ಅಲ್ಲ ನೋಡ್ರಿ. ಕಾರ್ಪ್ಸ್ ಅರ್ಥ ನೋಡ್ರಿ, ಇಲ್ಲಿ ಡೆಡ್ ಬಾಡಿ ಅಂತ ಹೇಳ್ತಾರೆ, ಡೆಡ್ ಬಾಡಿ ಅಷ್ಟೇ, ಕಾರ್ಪ್ಸ್ ವರ್ಡ್ ಮೀನಿಂಗ್ ಏನಪ್ಪ, ಡೆಡ್ ಬಾಡಿ ಅಂತೇಳಿ. ಆಮೇಲೆ ಕಫಿನ್ ನೋಡ್ರಿ, ಡೆಡ್ ಬಾಡಿ ಯೂಸ್ ಮಾಡುವಂತ ಬಾಕ್ಸಿಗೆ ಏನ್ ಕರಿತಾರೆ ಹೇಳ್ರಿ, ಕಫಿನ್ ಅಂತ ಕರಿತಾರು. ಓಕೆ ನೆಕ್ಸ್ಟ್ ನೋಡ್ರಿ, ಹಿಯರ್ಸ್ ಅಂದ್ರ ಇದು ಡೆಡ್ ಬಾಡಿನ ಕರ್ಕೊಂಡು ಹೋಗುವ ವಾಹನ ಅಥವಾ ಸ್ವರ್ಗ ವಾಹನ ಅಂತ ಕೇಳ್ತಾರೆ ನೋಡ್ರಿ, ಸ್ವರ್ಗ ವಾಹನ. ಇಲ್ಲಿ ನೋಡ್ರಿ ಕೆಲವೊಂದು ಸಿಟಿ ಒಳಗೆ ಏನ್ ಮಾಡಿರ್ತಾರೆ ನೋಡ್ರಿ, ಆ ಗಾಡಿಗಳ ಮ್ಯಾಗ ಬರೀತಾರ, ಸ್ವರ್ಗ ವಾಹನ ಅಂದ್ರೆ ಏನ್ ಹೇಳ್ರಿ ಇದ, ಅದನ್ನ ಡೆಡ್ ಬಾಡಿ ಏನೇನ್ ಮಾಡುದು, ಆ ಗಾಡಿ ಒಳಗಡೆ ಕರ್ಕೊಂಡು ಹೋಗುವಂತ ವಾಹನ ಏನಂತ ಕರಿತಾರು, ಹಿಯರ್ಸ್ ಅಂತೇಳಿ. ಆಂಬುಲೆನ್ಸ್ ಏನ್ ಮಾಡ್ತಪ್ಪ, ಓನ್ಲಿ ಪೇಷಂಟ್ಸ್ ಕ್ಯಾರಿ ಮಾಡ್ತಾರೆ, ಏನಾರೀ ಪೇಷಂಟ್ಗಳು ಇರ್ತಾರೋ, ಎಮರ್ಜೆನ್ಸಿ ಪೇಷಂಟ್ಸ್ ಯಾರು ಇರ್ತಾರ, ಅವ್ರನ್ನ ಕ್ಯಾರಿ ಮಾಡ್ತಕ್ಕಂಥ ಗಾಡಿ ಯಾವ್ದಪ್ಪ ಇಲ್ಲಿ, ಆಂಬುಲೆನ್ಸ್. ಸೊ ರೈಟ್ ಆನ್ಸರ್ ಯಾವ್ದಪ್ಪ ಇಲ್ಲಿ, ಹಿಯರ್ಸ್ ಅಂತೆ, ಏನಾರಿ ಹಿಯರ್ಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಆಸ್ ವಿಚ್ ಕ್ಯಾರೀಸ್ ದಿ ಡೆಡ್ ಬಾಡೀಸ್ ಆಫ್ ದಿ ಓನ್ಲಿ ಮ್ಯಾನ್ಸ್, ಮತ್ತೆ ಅನಿಮಲ್ಸ್ ಅನ್ಬೇಡ್ರಿ, ಮನುಷ್ಯರ ಡೆಡ್ ಬಾಡೀಸ್ ಕ್ಯಾರಿ ಮಾಡ್ತಕ್ಕಂಥ ಯಾವ್ದು ಗಾಡಿಪ್ಪ ಅಂದ್ರೆ ಹಿಯರ್ಸ್ ಅಂತೆ. ಓಕೆ ಆಪ್ಷನ್ ಈಸ್ ಸೆಕೆಂಡ್ ಒನ್ ನೋಡಿ, ನೆಕ್ಸ್ಟ್ ಆಪ್ಷನ್, ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿ ಅಂಡರ್ಲೈನ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ನೋಡಿ ಒಂದು ಸೆಂಟೆನ್ಸ್ ಕೊಟ್ಟಾರ, ಅದರೊಳಗೆ ಒಂದು ಸಬ್ಸ್ಟಿಟ್ಯೂಷನ್ ಒಂದು ಲೈನ್ ಅಂಡರ್ಲೈನ್ ಮಾಡಿದಾರೆ. ಸೊ ಅದ್ರ ಮೀನಿಂಗ್ ಹೇಳಬೇಕು ನಾವು ಏನಪ್ಪಾ ಅಂದ್ರೆ, ದ ಪ್ರಿನ್ಸಿಪಲ್ ನೋಡ್ರಿ, ಪ್ರಿನ್ಸಿಪಲ್ ಅಂದ್ರೆ ಕಾಲೇಜ್ ಆಗಿರ್ತಕ್ಕಂಥ ಒಂದು ಪ್ರಿನ್ಸಿಪಲ್ ಇರ್ತಾನಲ್ಲ, ನಾವು ಏನು ಮಾಡ್ಯಾನ ರೀ, ಪೋಸ್ಟ್ ಮಾಡ್ಯಾನ ಆಲ್ ದ ಸ್ಟಾಫ್ ರೂಲ್ಸ್, ಒಂದು ರೂಲ್ಸನ್ನು ಅವನ ಪೋಸ್ಟ್ ಮಾಡ್ಯಾನ. ಅದೇನಂತ ಕೊಟ್ಟಾರ ಅವ್ರ, ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದ್ರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅರ್ಥ ಏನಪ್ಪ ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಕ್ವಶನ್ ಅಪ್ಪಿ, ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದೆ. ಏನ್ ಕೊಟ್ಟ ನೋಡ್ರಿ, ಆನ್ ಚಾರ್ಟ್ ಅಂತ ಕೊಟ್ಟನು, ಆನ್ ಬೋರ್ಡ್ ಅಂತ ಕೊಟ್ಟನು, ಅಥವಾ ಇನ್ ರೈಟಿಂಗ್ ಅಂತ ಕೊಟ್ಟಾನ, ಇನ್ ಕಲರ್ ಪ್ರಿಂಟ್ ಅಂತ ಕೊಟ್ಟಾನು. ಬಟ್ ಅದ್ರ ಮೀನಿಂಗ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದ್ರೆ ಏನಿರಪ್ಪಿ, ಯಾವುದೋ ಒಂದು ಮೆಸೇಜ್ ನಾವು ಏನ್ ಮಾಡ್ತಾನಪ್ಪ ಅಂದ್ರೆ ರೈಟಿಂಗ್ ದಾಗ ಕೊಡು, ಏನ್ ಹೇಳ್ದ ಇನ್ ರಿಟರ್ನ್. ಓಕೆ ಇನ್ ರಿಟರ್ನ್ ಅಂದ್ರೆ ಏನಿರಿ, ರೈಟಿಂಗ್ ಫಾರ್ಮುಲಾ ಕೊಡ್ತಾರ ಅವ್ರು. ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೀನಿಂಗ್ ಏನಪ್ಪ ಅಂದ್ರೆ ಬರಹ ರೂಪದಾಗ ಕೊಡ್ತಕ್ಕಂಥ ಒಂದು ಮೆಸೇಜ್ ಅಥವಾ ಒಂದು ಸಬ್ಜೆಕ್ಟ್. ಸೊ ಆಪ್ಷನ್ ಯಾವ್ದು ಬರುತ್ತೆ ರೀ ಡೈರೆಕ್ಟ್ಲಿ, ಇಲ್ಲಿ ಈಸಿ ಕ್ವಶನ್, ಬಟ್ ಏನು ನೋಡ್ರಿ ಇಂಪಾರ್ಟೆಂಟ್ ಕ್ವಶನ್, ರಿಪೀಟೆಡ್ ಆಗ್ತಿದೆ ಕ್ವಶನ್ ಇದು. ಸೊ ಆನ್ಸರ್ ಇದೆ ನೋಡ್ರಿ, ಇನ್ ರೈಟಿಂಗ್ ಯಾವ್ದು ಇರಪ್ಪ ಇದೆ ಆಪ್ಷನ್ ಇಲ್ಲಿ, ಥರ್ಡ್ ಒನ್. ಸೊ ನೆಕ್ಸ್ಟ್ ಒನ್ ನೋಡ್ರಿ,
ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಎಂಟೋನಮಿ. ಆಬ್ವಿಯಸ್ಲಿ ಎಂಟೋನಮಿ ಮೀನಿಂಗ್ ಏನು ಹೇಳಿ, ಅಪೋಸಿಟ್ ವರ್ಡ. ಸೊ ಅಪೋಸಿಟ್ ವರ್ಡ್ ಕ್ವಶನ್ ಏನು ಕೊಟ್ಟಾರ ಹೇಳ್ರಿ, ಸಪೋರ್ಟ್. ಸಪೋರ್ಟ್ ಅಂದ್ರೆ ಏನು ಹೇಳ್ರಿ, ಹೆಲ್ಪ್ ಮಾಡೋದು ನೋಡ್ರಿ, ಹೆಲ್ಪ್ ಮಾಡೋದು, ಸಹಾಯ ಮಾಡೋದು, ಅಥವಾ ಬ್ಯಾಕ್ ಸ್ಟ್ಯಾಂಡ್ ಆಗಿ ನಿಲ್ಲೋದಂತಾರ. ಬ್ಯಾಕ್ ಸ್ಟ್ಯಾಂಡ್ ಅಂದ್ರೆ ಏನ್ರಿ, ಒಬ್ಬರಿಗೆ ಹೆಲ್ಪ್ ಮಾಡಕ್ಕೆ ನಿಲ್ಲೋದಂತಾರು. ಸೊ ಎಂಟೋನಮಿ ಅಂದ್ರೆ ಏನ್ರಿ, ಇದ್ರ ಅಪೋಸಿಟ್ ಏನ್ ಮಾಡ್ತಾವು, ಸ್ಟೇ ಅಂದ್ರೆ ಸ್ಟ್ಯಾಂಡ್ ಅಂದಂಗ. ಓಕೆ, ನೆಕ್ಸ್ಟ್ ಬಿಯರ್. ಲಾಸ್ಟ್ ಕ್ಲಾಸ್ ಏನಾಯ್ತು, ಟಾಲರೇಟ್ ಅಂತೇಳಿ, ಟಾಲರೇಟ್ ಹೌದು. ಅವಕ್ಕೂ ಕೂಡ ಏನಪ್ಪ, ಟಾಲರೇಟ್ ಮಾಡ್ಕೋತಿರ್ತಾವ, ಸ್ಟ್ಯಾಂಡ್ ಅಂದ್ರೆ ನಿಲ್ಲೋದು, ಅಂದ್ರೆ ಕಡೆ ಹೋಣ ಅವ್ರ ಕೂಡ ನಿಲ್ಲೋದು ಅಂತೇಳಿ. ಬಟ್ ಏನವ್ರಿ, ಅಪೋಸ್ ಅನ್ಸನ್ನೋರು ಕರೆಕ್ಟ್. ಸಪೋರ್ಟ್ ಮಾಡೋದು ಅವ್ರ ವಿರುದ್ಧ ಮಾಡೋದಿಲ್ಲ ಅಂತ ಹೇಳಿರಿ, ಅಪೋಸಿಟ್ ವರ್ಡ್. ಸಪೋರ್ಟ್ ವಿರುದ್ಧ ಯಾವ್ದು ಅಂತ ಹೇಳಿ, ಅಪೋಸ್. ಸೊ ಆಪ್ಷನ್ ಯಾವ್ದು ಹೇಳಿ, ಫಸ್ಟ್ ಒನ್. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದಿ ಅಂಡರ್ಲೈನ್ ಐಡಿಯಮ್ಸ್. ಏನೋ ಒಂದು ಐಡಿಯಮ್ಸ್ ಕೊಟ್ಟಿದ್ದಾರೆ ಅವರು ಪ್ಲೇಸ್ ಅಲ್ಲಿ, ಅದ್ನ ಏನ್ ಮಾಡ್ಬೇಕು ನಾವು, ಇನ್ಸರ್ಟ್ ವರ್ಡ್ ಅಥವಾ ಏನ್ ಮಾಡ್ಕೇರಿ, ವರ್ಡ್ಸ್ ಅನ್ನ ಆ್ಯಡ್ ಮಾಡ್ಬೇಕು. ನ್ಯೂ ಎಲೆಕ್ಟ್ರಿಕಲ್ ಕಾರ್ಸ್ ನೋಡ್ರಿ, ಕಾರ್ ಗಾಡಿಗಳು ಬಂದವು. ಸೊ ಅವ್ರಿಂದ ಹೇಳ್ರಿ, ಕಾಸ್ಟ್ ಆ್ಯಂಡ್ ಆರ್ಮ್ ಆ್ಯಂಡ್ ಆ್ಯಂಡ್ ಎಲೆಕ್ಟ್. ಸೊ ಇದ್ರ ಮೀನಿಂಗ್ ಏನು ನೋಡ್ರಿ, ಏನೇನು ಕೊಟ್ಟಾರ ಆಪ್ಷನ್ಸ್ ಹೇಳ್ರಿ, ನೀಡ್ಸ್ ಫಿಸಿಕಲ್ ಸ್ಟ್ರೆಂತ್ ಟು ಡ್ರೈವ್. ನೋಡ್ರಿ ಅವ ಬ್ಯಾಟ್ರಿ ಮೇಲೆ ಗಾಡಿಗಳದವು, ಅದಕ್ಕೆ ಏನಾದ್ರು ಸ್ಟ್ರೆಂತ್ ಬೇಕು, ಇಲ್ಲಲ್ಲ. ನೆಕ್ಸ್ಟ್ ನೋಡ್ರಿ, ಈಸ್ ವೆರಿ ಎಕ್ಸ್ಪೆನ್ಸಿವ್ ಅಂದ್ರೆ ಅಂತಾರೆ, ಇದು ತುಟ್ಟಿ ಅಂತ ಹೇಳ್ತಾರು. ನೆಕ್ಸ್ಟ್ ಆಪ್ಷನ್, ಈಸ್ ವೆರಿ ಚೀಪ್, ಹ್ಯಾಸ್ ನೋ ಗೇರ್ಸ್. ನೋಡ್ರಿ ಗೇರ್ಸ್, ಅದು ಗೇರ್ಸ್ ಇರಂಗಿಲ್ಲ. ಸೊ ಆಪ್ಷನ್ ಏನಪ್ಪ, ನಾಲ್ಕನೇದ ಒಂದನೇದ ಕ್ಯಾನ್ಸಲ್ ಆಯ್ತು. ನಾಲ್ಕನೇ ಆಯ್ತು, ಗೇರ್ಸ್ ಇರ್ತಾವ ಅದಕ್ಕೆ. ಸೊ ಆಪ್ಷನ್ ಅದೊಂದು ಹೋಯ್ತು. ನೋಡ್ರಿ ಇವು ಎಲೆಕ್ಟ್ರಿಕ್ ಕಾರ್ಸ್ ಏನದಾವು, ಈಸಿ ಅದಾವು, ಕಡಿಮೆ ರೊಕ್ಕದಾಗವು. ಸೊ ಏನು ಹೇಳ್ರಿ ಅವ, ತುಟ್ಟಿದಾವ. ಸೊ ಆಬ್ವಿಯಸ್ಲಿ ಆಪ್ಷನ್ ಏನು ಬರುತ್ತೆ ಹೇಳ್ರಿ ನಮ್ದು, ಈಸ್ ವೆರಿ ಎಕ್ಸ್ಪೆನ್ಸಿವ್. ನೋಡಿ ಯಾವ್ದು ಈ ಪ್ರೆಸೆಂಟ್ ನಮ್ಗೆ ಯಾವ ಐಟಮ್ಸ್ ತೊಗೋಬೇಕಂದ್ರೆ ಏನಾಗುತ್ತೆ ಹೇಳ್ರಿ, ನಮ್ದು ಎಲ್ಲ ಮಾರ್ಕೊಂಡು ಏನಪ್ಪ, ಅವ್ನು ಗಾಡಿಗಳು ನಮ್ಮ ತೊಗೋತಾ ಇದ್ದೀವಿ, ಸಾಲ ಮಾಡಿ ಏನು ಮಾಡ್ತಾ ಇದೀವಿ, ನಾವು ವೆಹಿಕಲ್ಸ್ ಅನ್ನ ತೊಗೋತಾ ಇದೀವಿ ಅಂತಂದ. ಸೊ ಅದು ಅನ್ಸರ್ಸ್ ನೋಡ್ರಿ, ಕಾಸ್ಟ್ ಆ್ಯಂಡ್ ಆರ್ಮ್ ಆ್ಯಂಡ್ ಲೆಗ್. ಇವನ್ ಮಾರಿ ಕೂಡ ಏನಾಗುತ್ತಪ್ಪ ನಮ್ಗೆ, ಇವು ಹೊಸ ಐಟಮ್ಸ್ನ ತೊಗೋಬೇಕಾಗೈತಿ. ಸೊ ಏನೇಳಿ ಅನ್ಸರ್ ಡೈರೆಕ್ಟ್ಲಿ ನೋಡಪ್ಪ, ಇದು ನಾವು ಪ್ರೆಸೆಂಟ್ ಇದೆ ನೋಡ್ರೆ, ಈಸ್ ವೆರಿ ಎಕ್ಸ್ಪೆನ್ಸಿವ್ ಅಂದ್ರೆ ಏನೇಳಿ, ಕಾಸ್ಟ್ಲಿ ಐತಿದು. ಸೊ ಇವನ್ ತೊಗೋಕೆ ನಮ್ಗೆ ಕಾಸ್ಟ್ಲಿ ಆಗ್ತಾ ಇದೆ ಅಂತೇಳಿ ಕ್ವಶನ್ದ ಅರ್ಥ ಇದೆ. ಸೊ ಆನ್ಸರ್ ಏನಿರಪ್ಪಿ, ಈಸ್ ವೆರಿ ಎಕ್ಸ್ಪೆನ್ಸಿವ್, ತುಟ್ಟಿ ಆಗೈತೆ ಅಂತೇಳಿ. ಸೊ ನೆಕ್ಸ್ಟ್ ಒಂದು ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದಿ ಅಂಡರ್ಲೈನ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸಸ್. ನೋಡ್ರಿ ಇಲ್ಲಿ ಏನಾರು, ಸಿ ಕ್ಯಾನ್ ಡ್ರಾ ವೆರಿ ವೆಲ್. ಡ್ರಾ ಅಂದ್ರೆ ಏನ್ ಹೇಳ್ರಿ, ಚಿತ್ರವನ್ನು ನೀವು ಚೆನ್ನಾಗಿ ತೆಗಿತಾಳೆ. ಅಂಡ್ ಜಸ್ಟ್ ಆಸ್ ಕ್ರಿಯೇಟಿವ್. ಸೊ ಅಂಡರ್ಲೈನ್ ಏನ್ ಮಾಡ್ಯಾರ ಹೇಳ್ರಿ ಇಲ್ಲಿ, ಕ್ರಿಯೇಟಿವ್ ಅಂತ ವರ್ಡ್ ಕೊಡ್ಯಾರ. ಇಲ್ಲಿ ಏನಾಗಿತ್ತು ನೋಡ್ರಿ, ಇಲ್ಲಿ ವೆರಿ ಅಂತಕ್ಕಂಥದ್ದು ವರ್ಬ್, ಇಲ್ಲಿ ವೆಲ್ ಎಡ್ಜೆಕ್ಟಿವ್ ಐತಿ. ನೋಡ್ರಿ ಇಲ್ಲಿ ಇಲ್ಲಿ ಇದ ಎಡ್ವರ್ಬ್ ಆಗ್ತದ. ಸೊ ಇಲ್ಲಿ ಏನಾಗೈತಿ, ಮುಂದೆ ಆ್ಯಂಡ್ ಅಂತಕ್ಕಂಥದ್ದು ಕಂಜಂಕ್ಷನ್ ಐತಿ. ಅದ್ರ ಮುಂದೆ ಏನಾಗೈತಿ, ಜಸ್ಟ್ ಆಸ್. ಇಲ್ಲಿ ಕೂಡ ಏನಾಗತ್ತಪ್ಪ, ಇದ ಕ್ರಿಯೇಟಿವ್ ಅನ್ನೋದು ಎಡ್ಜೆಕ್ಟಿವ್. ಬಟ್ ನೋಡ್ರಿ ಒಂದು ವರ್ಬು ಎಡ್ವರ್ಬ್ ಮುಂದೆ ನೆಕ್ಸ್ಟ್ ಬಂದಿತ್ತು, ನೆಕ್ಸ್ಟ್ ಏನಿರ್ತೈತಪ್ಪ ಅಂದ್ರೆ ಒಂದು ಎಡ್ಜೆಕ್ಟಿವ್ ಬಂದಿರ್ತೈತಿ. ಬಟ್ ಅವಾಗ ಏನಾಗೋದಿಲ್ಲ, ಎಡ್ವರ್ಬ್ ಮುಂದೆ ಮತ್ತೆ ಇನ್ನೊಂದು ಏನು ಬರುತ್ತೆ ನಮ್ಗೆ, ಯಾವಾಗ ಕಂಜಂಕ್ಷನ್ ಮುಂದಿದ್ದಾಗ ಎಡ್ಜೆಕ್ಟ್ ಏನು ಬರುತ್ತೆ ಇಲ್ಲಿ, ಎಡ್ವರ್ಬ್ ಬರ್ತದೆ. ಸೊ ಎಡ್ವರ್ಬ್ ಬರ್ಬೇಕಂದ್ರೆ ನಾವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ, ಈ ಕೊಟ್ಟಿರೋ ವರ್ಡ್ಗೆ ಎಲ್ವಾ ಹಚ್ಬೇಕು ನೋಡ್ರಿ. ಎಡ್ವರ್ಬ್ ಅಂದ್ರೆ ಏನಿರ್ತೈತಿ, ವರ್ಡು ಎಲ್ವಾ ಇರ್ತೈತಿ. ಸೊ ಇಲ್ಲಿ ಏನು ನೋಡ್ರಿ, ಯಾವ್ದು ಎಲ್ವಾ ಬರ್ತಿಲ್ಲಿ, ಆಸ್ ಕ್ರಿಯೇಟಿವ್ಲಿ. ನೋಡ್ರಿ ಆನ್ಸರ್, ಸಿ ಕ್ಯಾನ್ ಡ್ರಾ ವೆರಿ ವೆಲ್ ಅಂಡ್ ಜಸ್ಟ್ ಆಸ್ ಕ್ರಿಯೇಟಿವ್ಲಿ ಅಂತ ಹೇಳಿ. ಏನಾಗತ್ತೆ ಇಲ್ಲಿ, ನಾವು ಎಲ್ವಾ ಯೂಸ್ ಮಾಡಿದ ವರ್ಡ್ ಯಾವ್ದು ಇಲ್ಲಿ ನೋಡ್ಬೇಕು ನೋಡ್ರಿ. ಒಂದೇದ್ರಾಗ ಇ ಆರ್ ಐತಿ, ಇಲ್ಲಿ ಕ್ರಿಯೇಟಿವ್ ಇದೆ ಅನ್ನೋದಂತೂ ಬರಂಗಿಲ್ಲ, ಇಲ್ಲಿ ಆಸ್ ಹೋಗೈತಿ. ಸೊ ಡೈರೆಕ್ಟ್ಲಿ ಆನ್ಸರ್ ಏನಪ್ಪ, ಆಸ್ ಕ್ರಿಯೇಟಿವ್ಲಿ. ಸೊ ನೆಕ್ಸ್ಟ್ ಒಂದು ನೋಡ್ರಿ, ನೋಡ್ರಿ ಟೋಟಲಿ ಎಷ್ಟು ಕ್ವಶನ್ಸ್ ಆದಪ್ಪ ನಮ್ಮ, 18 ಅಥವಾ 17 ಕ್ವಶನ್ಸ್ ಆಯ್ತು. ಬಟ್ ನೋಡ್ರಿ ಇದರಿಂದ ಏನಾಗಿತ್ತು ನಮ್ಗೆ, ಎಲ್ಲದ್ರ ನೋಡ್ರಿ ಎಲ್ಲ ಕಾನ್ಸೆಪ್ಟ್ ಮೇಲೆ ಏನ್ ಬಂದೈತಿ ನಮ್ಗೆ, ಕ್ವಶನ್ಸ್ ಬಂದಿದಾವು. ಒನ್ ವರ್ಡ್ ಬಂದೈತಿ, ಸಬ್ಸ್ಟಿಷನ್ ಬಂದೈತಿ, ಅಥವಾ ಹೋಮೋಫೋನ್ಸ್ ಅಥವಾ ರಿಅರೇಂಜ್ ದ ವರ್ಡ್ಸ್. ಸೊ ನೋಡ್ರಿ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡೋದ್ರೆ ನಮ್ಗೆ ಏನಾಗುತ್ತಪ್ಪ, ಮೇನ್ ಅಂದ್ರೆ ಕ್ವಶನ್ಸ್ ಯಾವ ರೀತಿ ಬರ್ತಾವ, ಯಾವ ರೀತಿ ಪ್ಯಾಟರ್ನ್ದಾಗ ಅವ್ರು ಕೇಳ್ತಾರು ನೋಡ್ರಿ. ಸಪೋಸ್ ಒಂದಾಗಿ ಫಿಲಿಂಗ್ ಮಾಸ್ಕ್ ಇದ್ರು, ಅಲ್ಲಿಂದ ನಮ್ಗೆ ಏನ್ ಬಂತು,
ಪ್ರಿಪೋಸಿಷನ್ ಬಗ್ಗೆ ನಾವು ಸ್ಟಡಿ ಮಾಡಿವಿ. ಸೊ ಒನ್ ಬೈ ಒನ್ ನಾವ್ ಏನ್ ಮಾಡ್ತೀವಿ, ಅದರ್ ಸಬ್ಜೆಕ್ಟ್ ಇಲ್ಲಿ ನಾವ ಕೂಡ್ಸ್ ನಾವು ಓದೋದ್ರ ಏನಾಗತ್ತಪ್ಪ ನಮಗ ಈಸಿಯಾಗಿ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡ್ಕೋಬಹುದು, ಅಥವಾ ವೆಕಾಬ್ಲರಿ ಕೂಡ ನಮ್ಗೆ ಏನಾಗತ್ತಪ್ಪ ಹೆಲ್ಪ್ ಆಗುತ್ತೆ. ಸೊ ನೋಡ್ರಿ ನಿಮ್ಗೂ ಯಾವ ನೆಕ್ಸ್ಟ್ ಮುಂದೆ ಯಾವ ಕ್ವಶನ್ ಪೇಪರ್ ಯಾವ ಸಿಕ್ಕಾವ ಜಸ್ಟ್ ಅವ್ನು ಸ್ಟಡಿ ಮಾಡ್ರಿ. ನಮ್ಮ ಮತ್ತೆ ಏನ್ ಮಾಡ್ತಾನೆ ನೆಕ್ಸ್ಟ್ ಮುಂದಿನ ಪಾರ್ಟ್ ಏನಪ್ಪ ನಮ್ದು ಅನದರ್ ಕ್ವಶನ್ ಪೇಪರ್. ಸೊ ನೆಕ್ಸ್ಟ್ ಥರ್ಡ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನಮ್ದು ಏನಪ್ಪ ಕ್ವಶನ್ ಪೇಪರ್ ಸಾಲ್ಯೂಷನ್ ಐತಿ. ಸೊ ಯಾಕಂದ್ರೆ ನೆಕ್ಸ್ಟ್ ಈಗ ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ಮೆಂಟ್ ಆಗಿದಾವ. ಸೊ ಈ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾವು ಸಾಲ್ವ್ ಮಾಡಿದ್ ಅಂದ್ರೆ ಯಾವ ರೀತಿ ಕ್ವಶನ್ಸ್ ಬರುತ್ತಾವು, ಅಥವಾ ಯಾವ ರೀತಿ ನಮ್ಗೆ ಎಕ್ಸ್ಟೆಂಡ್ ಹೋಗಿ ನಾವು ಓದ್ಬೇಕು ಅನ್ನೋದು ನಮ್ಗೆ ಏನಾಗುತ್ತೆ, ನಮಗೆ ಒಂದು ಕರೆಕ್ಟ್ ಒಂದು ಪ್ಯಾರಾ ಅಥವಾ ಒಂದು ಬೌಂಡ್ರಿ ಸಿಗ್ತದೆ. ಸೊ ವಿ ಹ್ಯಾವ್ ಟು ಸ್ಟಡಿ ಹಾರ್ಡ್ ಫಾರ್ ದಿ ಫರ್ದರ್ ಎಕ್ಸಾಮಿನೇಷನ್. ಸೊ ಐ ವಿಲ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು, ಬಾಯ್.